ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೊಂದು ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಣ ವಿಶೇಷವಾಗಿ ನಾನು ಕೆಲವು ಲಗ್ನ ಮತ್ತು ರಾಶಿಗಳ ಬಗ್ಗೆ ಮಾತಾಡಿದೆ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನಕ್ಕೆ ಯಾವ ರೀತಿ ಇರುತ್ತೆ ಏನನ್ನು ಫಾಲೋ ಮಾಡಬೇಕು ಯಾವ ಹೆಸರು ಯಾವ ರೀತಿಯಾದ ಇಂಪ್ಯಾಕ್ಟನ್ನು ಕೊಡುತ್ತೆ ಅದರ ಬಗ್ಗೆ ಹೇಳಿದ್ದೇನೆ ಯಾವ ಅಕ್ಷರದ ಹೆಸರು ರೈಟಾ ಆನಂತರ ವಾಸ್ತು ಬಗ್ಗೆ ಮಾತಾಡಿದ್ದೇನೆ ದಕ್ಷಿಣದ ಭಾಗ ಯಾವ ರೀತಿಯಾದಂತಹ ರಿಸಲ್ಟನ್ನು ಕೊಡುತ್ತೆ ಇವತ್ತು ಪಶ್ಚಿಮದ ಭಾಗ ಯಾವ ರೀತಿ ರಿಸಲ್ಟನ್ನು ಕೊಡುತ್ತೆ ಏನು ಮಾಡಬೇಕಾದೀತು ಖಂಡಿತ ಅದರ ಬಗ್ಗೆ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮಷ್ಟೇ ಧನ್ಯವಾದಗಳು ರೈಟ್ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಅಪ್ಪ ಅಥವಾ ಇವತ್ತೇನು ಮಾಡೋಣ ನಾವು ವಿಶೇಷವಾಗಿ ಇವತ್ತು ಹದಿನೇಳನೇ ತಾರೀಕು ಶನಿ ಮಹಾರಾಜ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ದಿನ ಸಂಜೆ ಆರು ಗಂಟೆ ಮೂರು ನಿಮಿಷಕ್ಕೆ ಓಕೆನಾ ತೊ ಏನಾಯಿತು ಶನಿ ಮಹಾರಾಜ ಕುಂ ಮಕರ ರಾಶಿಯಲ್ಲಿ ವಕ್ರಿಯಾಗಿ ಹೋಗಿದ್ದ ಮಾರ್ಗಿಯಾಗಿ ಬಿಟ್ಟ ಈಗ ಅಲ್ಲಿಂದ ವಾಪಸ್ ಇದ್ದಾನೆ ತನ್ನ ಮೂಲ ತ್ರಿಕೋನ ರಾಶಿಗೆ ಬರ್ತಾ ಇದ್ದಾನೆ ಶನಿ ಮಹಾರಾಜ ಒಂಥರ ನೋಡ್ಲಿಕ್ಕೆ ಹೋದರೆ ಆತ ಪವರ್ಫುಲ್ ಆಗಿರ್ತಾನಂಥ ಇಂಡಿಕೇಶನ್ ಖಂಡಿತ ಅಲ್ವಾ ಕೆಲವರಿಗೆಲ್ಲ ಆತನ ಒಂದು ಪೊಸಿಷನ್ ಚೆನ್ನಾಗಿದೆ ಅಂದಾಗ ಒಳ್ಳೆ ರಿಸಲ್ಟ್ ಕೂಡ ಬರ್ಬೋದು ಕೆಲವರಿಗೆಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಈ ಶನಿ ಮಹಾರಾಜ ಕುಂಭರಾಶಿಯನ್ನು ಆತನ ಸ್ವರಾಶಿ ಕೂಡ ಆತನ ಮೂಲ ತ್ರಿಕೋನ ರಾಶಿ ಕೂಡ ಆತ ಎನರ್ಜಿಯನ್ನು ಏನು ಬೇಕೋ ಆತ ಮೂಲ ತ್ರಿಕೋನದಿಂದ ಪಡ್ಕೊಳ್ತಾನೆ ಅಲ್ಲಿಂದ ಅದಕ್ಕೋಸ್ಕರ ಆ ಮೂಲ ತ್ರಿಕೋನ ರಾಶಿಯಲ್ಲಿ ಬರುವುದರಿಂದ ಶನಿ ಶನಿಯ ವಿಚಾರದಲ್ಲಿ ಅಲ್ವಾ ಸೊ ಒಂದಷ್ಟು ಜನರಿಗೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಖಂಡಿತ ಇದೆ ಬಟ್ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಯಾರಿಗೋ ಜಾತಕ ನೋಡಲಿಕ್ಕೆ ಗೊತ್ತಿದ್ರೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲಿದ್ದಾನೆ ಅಲ್ಲಿಂದ ಎಂಟನೇ ಮನೆಯಲ್ಲಿ ಶನಿ ಬಂದಾಗ ಮೇ ಬಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಗೋಚಾರದಲ್ಲಿ ಅಥವಾ ಎಲ್ಲಿ ಶನಿ ಇದ್ದಾನೆ ಅಲ್ಲಿ ಆರನೇ ಮನೆಗೆ ಶನಿ ಬಂದಾಗ ಮೇ ಬಿ ಸಮಸ್ಯೆ ಆಗ್ಬೋದು ನಿಮಗೆ ಅಥವಾ ಎಲ್ಲಿ ಶನಿ ಇದ್ದಾನೆ ಅಲ್ಲಿಂದ ಹನ್ನೆರಡನೇ ಮನೆಗೆ ಶನಿ ಬಂದಾಗ ಕೂಡ ನಿಮಗೆ ಸಮಸ್ಯೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ರೈಟಾ ಅದು ಬಿಟ್ಟರೆ ಬಾಕಿಯವರಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಬಟ್ ಅದನ್ನು ಯೂಸ್ ಮಾಡಲಿಕ್ಕೆ ಗೊತ್ತುಂಟು ಶನಿಯನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಬೇಕು ಶನಿಯ ಅಟ್ರಿಬ್ಯೂಟ್ಸನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋ ಒಂದು ವಿಚಾರ ಗೊತ್ತೆ ಯಾಕಂದರೆ ಶನಿಗೆ ಏನು ಬೇಕು ಕೆಲಸ 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 ಅದು ಬಿಟ್ಟರೆ ಶನಿ ಮಹಾರಾಜನಿಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ ರೈಟ್ ತಾನೆ ನೀವು ಖುಷಿಯಲ್ಲಿರುವುದು ಶನಿಗೆ ಅಂತೂ ಬೇಕಾಗಿಲ್ಲ ಶನಿ ಅಂತೂ ಸಹಿಸಲ್ಲ ಓಕೆನಾ ಆತನಿಗೆ ಅದು ಬೇಕಾ ನೀವು ಕೆಲಸ ಮಾಡಬೇಕು ನೀವು ಮನೋರಂಜನೆ ಶನಿಗೆ ಇಷ್ಟ ಇಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳಿ ಇದನ್ನು ಶನಿ ಮಹಾರಾಜ ವಿಶೇಷವಾಗಿ ನಮಗೆಲ್ಲ ಟೀಚ್ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಯಾರು ಆ ಆ ಒಂದು ವಿಷಯವನ್ನು ಇಟ್ಕೊಂಡು ಯಾರೆಲ್ಲ ತುಂಬಾ ವಿಶೇಷ ರೀತಿಯಲ್ಲಿ ಅವರ ಕೆಲಸದಲ್ಲಿ ಮಗ್ನರಾಗಿರ್ತಾರೆ ಅಂಥವ್ರಿಗೆ ಶನಿ ಮಹಾರಾಜ ಡೆಫಿನೆಟಾಗಿ ತೊಂದರೆಯನ್ನು ಕೊಡೋಲ್ಲ ಇನ್ನು ಹಿರಿಯರಿಗೆ ಸಹಾಯ ಮಾಡುವಂಥದ್ದು ಅನೇಬಲ್ ಪರ್ಸನ್ ಅಂದರೆ ಯಾರಿಗೆ ಅಶಕ್ತ ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥದ್ದು ಅನಾಥಾಶ್ರಮಕ್ಕೆ ದಾನ ಮಾಡುವಂಥದ್ದು ಅಲ್ಲಿ ಹೋಗಿ ಸೇವೆ ಮಾಡುವಂಥದ್ದು ಅಥವಾ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ರೆಸ್ಪೆಕ್ಟ್ ಮಾಡುವಂಥದ್ದು ಅವರ ಇಷ್ಟಾನಿಷ್ಟಗಳನ್ನು ಪೂರೈಸುವಂಥದ್ದು ಇದೆಲ್ಲ ಮಾಡಿದಾಗ ಕೂಡ ಶನಿ ಮಹಾರಾಜನಿಂದ ಅದೇನು ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಮೇ ಬಿ ಅದು ಬರೋಲ್ಲ ರೈಟಾ ಓಕೆನಾ ಇದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಯಾರು ಬೇಕಾದರೂ ಟ್ರೈ ಮಾಡಿ ನೋಡಿ ಅಂತ ಅಲ್ವಾ ಯಾಕಂದರೆ ನಾನು ಹೇಳ್ತೀನಿ ನಿಮ್ಮ ನಮ್ಮ ಜಾತಕದಲ್ಲಿ ಕೆಲವೆಲ್ಲ ಕಾಂಬಿನೇಷನ್ ಬ್ಯಾಡಾಗಿ ಇರುತ್ತೆ ಇಲ್ಲ ಅಂತ ಏನಿಲ್ಲ ಓಕೆನಾಲ್ಲೊಂದು ಕಡೆ ತುಂಬಾ ಸಮಸ್ಯೆ ಇರ್ತದೆ ತೊಂದರೆಗಳು ಇರ್ತವೆ ಅಲ್ವಾ ಒಂದು ಕಾಂಬಿನೇಷನ್ ಬಂತು ಬ್ಯಾಡ್ ಕಾಂಬಿನೇಷನ್ ಇರ್ತದೆ ಅದರಲ್ಲಿ ನಿಮಗೆ ಕೆಟ್ಟ ರಿಸಲ್ಟ್ ಕೂಡ ಬರುತ್ತೆ ಬಟ್ ನಾನು ಹೇಳ್ತೀನಿ ನಿಮಗೆ ಯಾವಾಗ ನೀವು ಆ ಬ್ಯಾಡ್ ಕಾಂಬಿನೇಷನ್ ಅನ್ನು ಪಾಸಿಟಿವ್ ವೇಯಲ್ಲಿ ನೀವು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಿರಿ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ತೊಂದರೆ ಕ್ರಿಯೇಟ್ ಮಾಡುವುದೇ ಅದು ಯಾವುದೇ ಕಾರಣಕ್ಕೂ ಕೂಡ ಓಕೆನಾ ಅವಾಗ ಏನಾಗುತ್ತೆ ನಿಮಗೆ ಅದರಿಂದ ಬರ್ತಕ್ಕಂಥ ಒಂದಷ್ಟು ಒಳ್ಳೆಯ ರಿಸಲ್ಟ್ ನೀವು ಅನುಭವಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ ಅದಕ್ಕೋಸ್ಕರ ನಿಮ್ಮ ಜಾ ಯಾವುದೇ ಒಂದು ಕಾಂಬಿನೇಷನ್ ಇದ್ರೂ ಕೂಡ ಅದು ಬ್ಯಾಡ್ ಅಂತ ಅಲ್ವೇ ಅಲ್ಲ ಯಾಕಂದ್ರೆ ಅದನ್ನು ಯೂಸ್ ಮಾಡಬೇಕಂತ ಉಂಟು ಅದನ್ನು ಪ್ರಾಮಾಣಿಕ ರೀತಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅದು ತೊಂದರೆಯನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತೇವೆ ಗ್ರಹಗಳು ಏನು ಹೇಳ್ತವೆ ಯಾತೋ ನನ್ನನ್ನು ನೀನು ಯೂಸ್ ಮಾಡ್ಕೋ ನಿನಗೆ ಬೇಕಾದ ಹಾಗೆ ನನ್ನ ಅಟ್ರಿಬ್ಯೂಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ಕೆಲಸ ಮಾಡು ಆಗ ನಾನು ಏನು ಮಾಡಲ್ಲ ಒಂದು ವೇಳೆ ನೀನು ಅದನ್ನು ಮಾಡಿಲ್ಲ ಅಂದ್ರೆ ನಾನು ಖುದ್ದು ಯೂಸ್ ಮಾಡಿಕೊಳ್ತೇನೆ ಅವಾಗ ಬ್ಯಾಡ್ ರಿಸಲ್ಟ್ ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ ಪ್ರಕಾರ ಯಾರೆಲ್ಲ ಜ್ಯೋತಿಷದಲ್ಲಿ ಆಸಕ್ತಿಯನ್ನು ಹೊಂದತಕ್ಕಂತಹ ವ್ಯಕ್ತಿಗಳಿರ್ತಾರೆ ಜ್ಯೋತಿಷದಲ್ಲಿ ಆಸಕ್ತಿ ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ಯಾವುದಾದ್ರೂ ಇನ್ವೆಂಟ್ ಮಾಡುವಂಥದ್ದು ಅನ್ನೋ ಕೆಲವರೆಲ್ಲ ಬಹಳ ಸಂಶೋಧನೆ ಏನಾದರೂ ಹುಡುಕಾಟ ಇದನ್ನು ಮಾಡುವಂತವರು ಹೊಸತಾಗಿ ಏನನ್ನ ಮಾಡುವಂತವರು ಹೊಸತಾಗಿ ಏನನ್ನ ಟ್ರೈ ಮಾಡುವಂತವರು ಅಲ್ವಾ ಏನೋ ಒಂದು ಹೊಸದಾಗಿ ಬೇಕು ಅದನ್ನು ಟ್ರೈ ಮಾಡುವಂತವರು ಒಂದಷ್ಟು ರಿಸರ್ಚ್ ಫೀಲ್ಡ್ ಅಲ್ಲಿ ಹೋಗುವವರು ಅಲ್ವಾ ಸಂಶೋಧನೆ ಫೀಲ್ಡಲ್ಲಿ ವಿಶೇಷ ರೀತಿಯಲ್ಲಿ ಡೆಪ್ತಲ್ಲಿ ಹೋಗೋರು ಅವರಿಗೆಲ್ಲ ಈ ಒಂದು ಜಾತಕದ ಎಂಟನೇ ಮನೆಯಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ತನ್ನಿಂದ ತಾನೇ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾಕಂದರೆ ಅವರು ಆ ಎನರ್ಜಿಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಅವರಿಗೆ ಅಲ್ಲಿಂದ ಏನು ಸಮಸ್ಯೆ ಬರಬೇಕು ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗೋದಿರ್ಬೋದು ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಹಣಕಾಸು ಸಮಸ್ಯೆ ಆಕ್ಸಿಡೆಂಟ್ ಆಗೋದು ಇದೆಲ್ಲ ಸಮಸ್ಯೆಗಳಿಂದ ಮೇ ಬಿ ಅವ್ರು ಮುಕ್ತರಾಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆ ನಾವು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದರ ಜೊತೆಗೆ ನೋಡ್ಕೊಳ್ಳಿ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಹದಿನಾರಲ್ಲಿ ಹೇಗೂ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತು ಕೊರೋನಾ ಬಂದಾಗ ಮೇ ಬಿ ಆನ್ಲೈನ್ ನಮಗೆ ಆನ್ಲೈನ್ ಕ್ಲಾಸಿಗೆ ಹೋಗಬೇಕಾಯಿತು ಶರಣಾಗಬೇಕಾಯ್ತು ಆಗಬೇಕಾಯ್ತು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯಿತೀವಿ ಓಕೆನಾ ನೋಡಿ ಆ ಮೂಮೆಂಟಲ್ಲಿ ಎಲ್ಲ ಕೊರೋನಾ ಇತ್ತು ಓಕೆನಾ ಬಹಳ ಭೀಕರ ರೀತಿಯಲ್ಲಿ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಅಲ್ವಾ ನಿಮಗೆ ಗೊತ್ತಿರಬೇಕು ಕೊರೋನಾ ಅಲ್ವಾ ಬಟ್ ನನ್ನ ಗ್ರೂಪಲ್ಲಿ ಯಾರೆಲ್ಲ ಇದ್ದರು ಯಾರಿಗೆಲ್ಲ ಕೊರೋನಾನು ಆಗಿತ್ತು ಅವರೆಲ್ಲ ಸುರಕ್ಷಿತ ರೀತಿಯಲ್ಲಿ ಬಚಾವಾಗಿ ಬಂದಿದ್ದಾರೆ ಎಲ್ಲಿ ಕೂಡ ಒಂದು ಸಾವು ನೋವು ಅಂತ ಉಂಟಾಗಿಲ್ಲ ಒಂದು ಪರ್ಸನ್ ಬಿಟ್ಟರೆ ಒಂದು ಪರ್ಸನ್ ಹೊಸದಾಗಿ ಬಂದ ಒಂದು ಪರ್ಸನ್ ಡೆತ್ ಆಗಿದ್ದು ಬಿಟ್ಟರೆ ಬೇರೆ ಯಾರು ಕೂಡ ಗ್ರೂಪಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಒಂದು ಸಮಸ್ಯೆ ಉಂಟಾಗಿಲ್ಲ ಇದರ ಅರ್ಥ ಏನು ಯಾಕಂದರೆ ಅವ್ರು ಎಂಟನೇ ಮನೆಯಲ್ಲಿ ಬರತಕ್ಕಂತಹ ಆ ಬ್ಯಾಡ್ ಎಫೆಕ್ಟನ್ನು ಏನು ಮಾಡಿದ್ದಾರೆ ಡೈವರ್ಟ್ ಮಾಡಿದ್ದಾರೆ ಆ ಜ್ಯೋತಿಷ್ಯನ ಕಲಿಯುದ್ರ ಮುಖಾಂತರ ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ಇನ್ಯಾವುದೋ ಯಾವದೋ ರಿಸರ್ಚ್ ಫೀಲ್ಡ್ ಅಲ್ಲಿ ಇರುದರಿಂದ ಖಂಡಿತವಾಗಿಯೂ ಅದವರಿಗೆ ಫೇವರಬಲ್ ರೆಸಲ್ಟ್ ಅನ್ನು ಇಷ್ಟವರೆಗೂ ಕೂಡ ಕೊಟ್ಟಿರುವಂತದ್ದು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ರೈಟ್ ತಾನೆ ಓಕೆನಾ ಸೋ ಇದರ ಬಗ್ಗೆ ವಿಶೇಷ ರೀತಿಯಲ್ಲಿ ಮಾತಾಡ್ತೀನಪ್ಪ ಅದಕ್ಕಿಂತ ಮುಂಚೆ ಕರೆ ಜಸ್ಟ್ जस्ट ಹಲೋ हेलो हेलो ನಮಸ್ತೆ ನಮಸ್ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರು ಮೇಲ್ಲಿಂದ ಸರಿ ಉಡುಪಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಹ ನಮ್ಮ ಯಜಮಾನರು ಬಿಟ್ಟು ಸರ್ ಅವರ ಹೆಸರು ಹುಟ್ಟಿದ ದಿನಾಂಕ

ಹ್ಮ್ ಓಕೆ ಪರವಾಗಿಲ್ಲ ಏನಂದ್ರೆ ಶುಕ್ರ ಸರಿ ಇಲ್ಲ ಶುಕ್ರ ಕೆಲಸ ಮಾಡ್ತಾ ಇಲ್ಲ ಫೈನಾನ್ಷಿಯಲ್ ಸ್ಟೇಟಸ್ ವೀಕ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಬಂದಮ್ಮ ಅದಕ್ಕೋಸ್ಕರ ಕೇಳಿದೆ ಇನ್ನೊಂದು ಏನಂದ್ರೆ ಇವರು ತಂದೆ ಇದ್ದಾರಮ್ಮ ಹೇಳಿ ನಂಗೆ ಇಲ್ಲ ಇಲ್ಲ ತಂದೆ ತೀರ್ಕೊಂಡು ಎಂಟು ವರ್ಷ ಓಕೆ ಸರಿ ಓಕೆ ಅದು ಬೇಕಿತ್ತು ನನಗೆ ತಂದೆ ಯಾಕಂದರೆ ತಂದೆಯ ಸುಖದಲ್ಲಿ ವ್ಯತ್ಯಯ ಅಥವಾ ತಂದೆ ಜೊತೆಗೆ ಜಗಳ ರೈಟಾ ಸೊ ಇದು ಇರುವಂಥದ್ದು ತಂದೆ ತಂದೆ ಜೊತೆ ಇದ್ದಾಗ ನೋಡಿ ಹೇಗೆ ಇದ್ದರು ಅಂತ ಕೇಳಿ ನೋಡಿ ಹೇಳ್ತಾರೆ ನಿಮಗೆ ಓಕೆ ಆ ಒಂದು ಮಾತು ಹೇಳ್ತೀನಿ ನಮಗೆ ಏನು ಮಾಡಬೇಕಂದ್ರೆ ಈ ಜಾತಕ ಇದು ಮಚ್ಚು ಬೆಟ್ರ್ ಜಾತಕ ಒಳ್ಳೆ ಜಾತಕ ಪರವಾಗಿಲ್ಲ ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡಿದಾಗ ಒಂದು ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಜಸ್ಟ್ ಅವರಿಗೆ ಗುರುದೇಶ ನಡೀತಾ ಉಂಟು ಗುರುದೇಶ ನಡೆಯುವಾಗ ಏನು ಬಗ್ಗೆ ಏನು ಮಾಡಬೇಕಾಗುತ್ತೆ ಗುರು ಗುರುವಿನ ಗುರು ಗುರುವಿನ ನಕ್ಷತ್ರದಲ್ಲಿ ಇದ್ದಾನೆ ಸೊ ಇಲ್ಲಿ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ನಾನು ಹೇಳೋದಾದ್ರೆ ಯಾವತ್ತಾದರೂ ಸಾಧ್ಯ ಆದಾಗ ಈಶ್ವರನ ಟೆಂಪಲ್ ಎಲ್ಲಿದೆ ಅಲ್ಲಿ ಹೋಗಿ ಸ್ವಲ್ಪ ಸೇವೆ ಮಾಡ್ಬೇಕಂತ ಇಂಡಿಕೇಶನ್ ಉಂಟಾ ಮರ್ತಾಯ್ತಾ ಎಲ್ಲೇ ಆದರೂ ಈಶ್ವರನ ಟೆಂಪಲ್ ಇದೆ ಅಲ್ಲಿ ಹೋಗಿ ಸೇವೆ ಮಾಡಿ ರುದ್ರಾಭಿಷೇಕ ಕೊಡಿ ಒಂದಷ್ಟು ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನು ಹಾಕಲಿಕ್ಕೆ ಹೇಳಿ ಹೆಚ್ಚಿನ ಸಮಯನ ಅಲ್ಲಿ ಕಳಿ ಕಳೀಲಿಕ್ಕೆ ಅದು ಸೋಮವಾರ ದಿವಸ ವಿಶೇಷ ರೀತಿಯಲ್ಲಿ ತೋ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಲಿಕ್ಕೆ ಹೇಳಿ ಗುರುದೇಶೆಯಲ್ಲಿ ರೈಟಾ ತೋ ಗುರುದೇಶೆಯಲ್ಲಿ ಇದನ್ನು ಮಾಡಿದಾಗ ಏನಾಗುತ್ತೆ ಅವನಿಗೆ ಒಳ್ಳೆಯ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಅವ್ರ ಪಾಲಿ ಕ್ರಿಯೇಟ್ ಆಗುತ್ತೆ ಇಲ್ಲಾಂದರೆ ಗುರುದೇಶ ಏನು ಮಾಡುತ್ತೆ ಗೊತ್ತಾ ಸೊ ಇದನ್ನು ಮಾಡಬೇಕು ಮತ್ತೊಂದು ಏನು ಮಾಡಬೇಕಂದ್ರೆ ನಿಮ್ಮ ಕುಟುಂಬದ ಮೂಲನಾಗ ಆ್ಯಕ್ಚುಲಿ ಅವರಿಗೆ ಸಂಬಂಧಪಟ್ಟಕ್ಕೆ ಅವರ ಕುಟುಂಬದ ಮೂಲನಾಗ ಎಲ್ಲಿರ್ತಾನೆ ಅಲ್ಲಿಗೆ ಹೋಗಿ ಪ್ರತಿ ಪಂಚಮಿಗೆ ತನು ಹಾಕಿಸೋದು ಒಳ್ಳೆಯ ಪರಿಹಾರ ಇನ್ನೊಂದು ಪರಿಹಾರ ಏನಿರುತ್ತೆ ಅಂದ್ರೆ ಎಲ್ಲಿ ಬೇಕಾದರೂ ಕೂಡ ನಾಗನ ಒಂದು ಕಟ್ಟೆ ಇದೆ ಅಲ್ಲಿ ಹೋಗಿ ನೀವು ಪಂಚಮಿ ದಿವಸ ತನು ಏರಿಯುವಂಥದ್ದು ಅತ್ಯುತ್ತಮದ ಒಂದು ವಿಧಾನ ಇದನ್ನ ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಗುರುದೇಶದಲ್ಲಿ ಅವರಿಗೆ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಸಿಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಿಕ್ಕೆ ಸಿಗುತ್ತೆ ಅದರ ಜೊತೆಗೆ ಆರೋಗ್ಯ ಕೈ ಕೊಡುತ್ತೆ ಹಣಕಾಸು ಕೈ ಕೊಡುತ್ತೆ ಹಣಕಾಸಿನ ವಿಚಾರದಲ್ಲಿ ಆಲ್ರೆಡಿ ಮೋಸ ಹೋಗಿದ್ದಾರೆ ಅಂತ ಒಂದು ಇಂಡಿಕೇಶನ್ ಉಂಟುತ್ತೆ ರೈಟ್ ಓಕೆ ತೋ ನಾನು ಹೇಳಿದೆ ಈ ರೆಮಿಡೀಸನ್ನು ಫಾಲೋ ಮಾಡಿಮ್ಮ ಮೇ ಬಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಅವರಿಗೆ ಏನಾಗುತ್ತೆ ಈಗ ಐವತ್ತರ ಸೀರೀಸ್ ಸ್ಟಾರ್ಟ್ ಆಗುತ್ತೆ ಐವತ್ತರ ಸೀರೀಸ್ ಸ್ಟಾರ್ಟ್ ಆದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಅಲ್ಲಿವರೆಗೆ ವೆಯ್ಟ್ ಮಾಡಿ ಈ ಎರಡೇ ರೆಮಿಡೀಸನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಲಿಕ್ಕೆ ನೋಡಿ ಅದೇನು ಅವರಿಗೆ ಬ್ಯಾಡ್ ಎಫೆಕ್ಟ್ ಬರ್ತಾ ಅವ್ರಿಗೆ ಅದು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಎಲ್ಲ ರೀತಿಯಲ್ಲಿ ಕೂಡ ತೊಂದರೆ ಏನು ಕೊಡ್ತಾ ನೋಡಿ ಅವರ ಲೈಫಲ್ಲಿ ಇದನ್ನು ಫಾಲೋ ಮಾಡಲೇಬೇಕಾಯಿತಾ ಲೈಫಲ್ಲಿ ಇದನ್ನು ಫಾಲೋ ಮಾಡಿದರೆ ಮುಂದೆ ಹೋಗಲಿಕ್ಕಿಲ್ಲ ಅಂತ ಉಂಟು ಮೂಲ ನಾಗನಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಹೋಗಬೇಕು ಪ್ರತಿ ಸಂಕ್ರಸ್ ಪ್ರತಿ ಪಂಚಮಿಗೆ ಹೋಗಬೇಕು ಪ್ರತಿ ಪಂಚಮಿಗೆ ಹೋದ ಅತ್ಯುತ್ತಮ ರಿಸಲ್ಟ್ ಇಲ್ಲಪ್ಪ ನನಗೆ ಆಗೋದಿಲ್ಲ ಬಹಳ ದೂರ ಇದೆ ಅಂದಾಗ ಮೂರು ತಿಂಗಳಿಗೆ ಒಮ್ಮೆ ಅದು ಕೂಡ ಹೋಗ್ಲೇಬೇಕಲ್ಲಿ ಮತ್ತೆ ಎಲ್ಲಿ ನಾಗದೇವರ ಕಟ್ಟೆ ಉಂಟು ಇಲ್ಲಿ ಎಲ್ಲಿ ಉಂಟು ನಾಗದೇವರ ಸಾನ್ ಸಾನ್ನಿಧ್ಯ ಎಲ್ಲಿ ಉಂಟು ಅಲ್ಲಿ ಹೋಗಿ ತಾನು ಹಾಕಿಸ್ಲೇಬೇಕು ಇದನ್ನ ಮಾಡಿದಾಗಲಿ ಈ ಜಾತಕ ಪ್ರೊಸೀಡ್ ಆಗೋದ ನಮ್ಮ ಆಗಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಬೇಕಾಗಿಲ್ಲ ನಾನು ಹೇಳಿದೆ ಎರಡು ರೆಮಿಟ್ಸ್ ಹೇಳ್ಕೊಟ್ಟಿದ್ದೆ ನಮ್ಮ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆದಾಗಲಿ ತಾಯಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ರೈಟ ಎಸ್ ಅಮ್ಮ ಓಕೆ ಗೊತ್ತಾಯ್ತು ಈಗ ಓಕೆ ಸೊ ಕೆಲವೊಮ್ಮೆ ಜಾತ ಆಗೋದಿಲ್ಲ ಆ ರೀತಿ ಕೂಡ ಇರುತ್ತೆ ಕೆಲವೆಲ್ಲ ಸಮಸ್ಯೆಗಳು ಆಯ್ತು ಏನು ಮಾಡೋಣ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಶನಿ ಈಗ ಬರ್ತಾ ಇದ್ದಾರೆ ತೋ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಕಷ್ಟಗಳನ್ನು ದೂರಪಡಿಸಬಲ್ಲ ಅಂತ ಒಂದು ಇಂಡಿಕೇಷನ್ ಇದೆ ನಿಮ್ಮ ನಿಮ್ಮ ಜಾಕವನ್ನು ಒಳ್ಳೆ ಜ್ಯೋತಿಷಿಗೆ ತೋರಿಸಿ ಅದರಿಂದ ಕೆಲವು ಸಲಹೆಗಳನ್ನು ಪಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಲಕ್ಷ ಗಂಟೆ ಖರ್ಚು ಮಾಡೋದರಿಂದಲೇ ಪರಿಹಾರ ಅಂತೂ ಖಂಡಿತ ಅಲ್ಲ ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ಒಂದು ದೇವಸ್ಥಾನಕ್ಕೆ ಹೋಗೋದ್ರ ಮುಖಾಂತರ ಒಂದು ಒಂದು ಕೆಲವು ಮಂತ್ರಗಳನ್ನು ಜಪ ಮಾಡೋದ್ರ ಮುಖಾಂತರ ಮನೆಯನ್ನು ಬಹಳ ಕ್ಲೀನಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಕೂಡ ನಿಮಗೆ ಪರಿಹಾರ ಅಂತೂ ಖಂಡಿತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅನ್ನೋದರೆ ನಿಮಗೆ ಹಣಕಾಸು ಬೇಕು ಅನಂತರ ಎಂಜಾಯ್ ಬೇಕು ನಿಮಗೆ ಯಾವುದು ಬೇಕು ಚಾಯ್ಸ್ ಮಾಡಿ ಹಣಕಾಸು ಬೇಕು ನಿಮ್ಮ ಜಾತಕದ ಎರಡನೇ ಮನೆ ಎಂಜಾಯ್ಮೆಂಟ್ ನಿಮ್ಮ ಜಾತಕದ ಐದನೇ ಮನೆ ಆನಂತರ ಮ್ಯಾರಿಡ್ ಲೈಫ್ ಚೆನ್ನಾಗಿರಬೇಕು ನಿಮ್ಮ ಜಾತಕದ ಏಳನೇ ಮನೆ ನಿಮ್ಮ ಕ್ಯಾರಿಯರ್ ಲೈಫ್ ಚೆನ್ನಾಗಿರಬೇಕು ನಿಮ್ಮ ಜಾತಕದ ಹತ್ತನೇ ಮನೆ ಇದೆಲ್ಲ ಚೆನ್ನಾಗಿರಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಒಂದರಲ್ಲಿ ನೋಡಿ ಯಾರಿಗೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಇರುವುದಿಲ್ಲ ತಾನೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವಿಟಿ ಅಂತ ಇರುವುದಿಲ್ಲ ತಾನೆ ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಒಂದು ಕಡೆ ಸ್ವಲ್ಪ ನ್ಯೂನತೆ ಇದ್ದೇ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಬೇಕು ಬಟ್ ಪೂರ್ತಿ ನ್ಯೂನ್ಯತೆ ಇಲ್ಲದಾಗ ಪ್ರಾಬ್ಲಮ್ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನಿಮಗೆ ನಿಮ್ಗೆ ಹೇಳ್ತೀನಿ ಏನಾಗುತ್ತೆ ವಿನಾಕಾರಣ ಮನೆಯಲ್ಲಿ ಜಗಳ ಅಲ್ವಾ ನೀವು ಜಗಳ ಮಾಡ್ಕೊಳ್ಳೋದು ಅಲ್ವಾ ಕೆಲವು ಗಂಡಸ ಿರ್ತಾರೆ ಅವ್ರಿಗೆಲ್ಲ ಮನೆಯಲ್ಲಿ ಬೊಬ್ಬೆ ಹೊಡಿಯಲಿ ಹೊಡೆದಿಲ್ಲ ಅಂದರೆ ಅವ್ರಿಗೆ ತಿಂದದ್ದೇ ಕರಗಲ್ಲ ಸುಮ್ಮನೆ ಬೊಬ್ಬೆ ಹೊಡೆಯೋದು ಹೆಂಡತಿ ಮೇಲೆ ರೇಗುದು ಮಕ್ಕಳ ಮೇಲೆ ರೇಗುದು ತೋ ಇದು ಏನಾಗುತ್ತೆ ನೀವು ಎಣಿಸ್ಕೊಳ್ಬೋದು ನಿಮ್ಮ ಒಂದು ಮನೆಯಲ್ಲಿ ಎಲ್ಲೋ ಒಂದು ಕಡೆ ನೀವು ಹುಲಿ ಅಂತ ರೈಟಾ ನಾನು ಹುಲಿ ನಾನು ಯಾರಿಗೂ ಹೆದರೋದಿಲ್ಲ ನಾನು ಹಾಗೆ ನಾನು ಹೀಗೆ ಬಟ್ ಬಟ್ ಅದರ ಇಂಪ್ಯಾಕ್ಟ್ ಏನುಂಟು ಔಟ್ಪುಟ್ ಏನುಂಟು ಅದು ಯಾವತ್ತೂ ನೀವು ಯೋಚನೆ ಮಾಡಿರಲಿಲ್ಲ ಔಟ್ಪುಟ್ ಏನಿರ್ತದೆ ಭೂಮಿ ವಿಚಾರ ಸಮಸ್ಯೆ ಹಣಕಾಸಿನ ವಿಚಾರ ಸಮಸ್ಯೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಟೋಟಲಿ ರೈಟ್ ಬ್ಲಡ್ ಕ್ಯಾನ್ಸರ್ ಆಗ್ಬೋದು ಮುಂದೊಂದು ದಿನ ಹೋಗಿ ಅಲ್ವಾ ಶುಗರ್ ಬಿ ಪಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಾರಿ ಬಾರಿಗೆ ಹಾಸ್ಪಿಟಲೈಸ್ ಆಗ್ತೀರಾ ಅಲ್ಲಿ ಆಪ್ರೇಷನ್ ಆಗಲಿಕ್ಕೆ ಶುರು ಆಗುತ್ತೆ ನಿಮಗೆ ಆಪ್ರೇಷನ್ ಮಾಡ್ತಾರೆ ಅದು ಇದು ಅಂತೆಲ್ಲ ಅಲ್ವಾ ಅಲ್ಲೂ ನಿಮ್ಮ ಎಲ್ಲಿ ನಿಮ್ಮ ಎದೆಯನ್ನು ಕೂಡ ಕಟ್ ಮಾಡಿ ಅಲ್ಲಿ ಅಲ್ವಾ ಅದರಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಥವಾ ಎಲ್ಲ ಕಡೆ ನಿಮಗೆ ಔಟ್ಪುಟ್ ಗೊತ್ತಿಲ್ಲ ನೀವೇನು ಮಾಡ್ತಾ ಇದ್ರಿ ಅಂತ ಇದು ಅರ್ಥ ಆಗುತ್ತೆ ನಿಮಗೆ ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ನಿಮ್ಮ ಮನೆಯಲ್ಲಿ ಒಂದು ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೀರಿ ಅಂದರೆ ಸೊ ಇದನ್ನು ತಲೆಗೆ ಹಾಕ್ಕೊಳ್ಳಿ ನೀವೇನು ಮಾಡ್ತಾ ಇದ್ದರೆ ಮನೆಯಲ್ಲಿ ಏನು ಮಾಡ್ತಾ ಇದ್ದರೆ ಮನೆಯಲ್ಲಿ ಇಲ್ಲಿ ಶಾಂತಿ ನೆಲೆಸಬೇಕು ಶಾಂತ ರೀತಿಯಲ್ಲಿ ಇರಬೇಕು ಎಲ್ಲರೂ ಎಂಜಾಯ್ ಮಾಡಬೇಕು ಏನೆಲ್ಲ ಬೇಕು ತಂದು ತಿನ್ಬೇಕು ಉಣ್ಬೇಕು ಹೋಗಬೇಕು ಬರಬೇಕು ಎಲ್ಲ ಮಾಡಬೇಕಪ್ಪ ಮುಂದಿನದ ಅವ್ನು ನೋಡ್ಕೊಳ್ತಾರೆ ಪರವಾಗಿಲ್ಲ ಪರಮಾತ್ಮನಿಗೆ ಬಹಳ ಹತ್ತಿರವಾಗಿ ಬಿಡ್ತೀರಾ ಬಟ್ ನಿಮ್ಮ ಮನೆಯೇ ಸರಿ ಇಲ್ಲ ಯಾವಾಗಲೂ ಜಗಳ ಅಲ್ವಾ ನಿಮಗೆ ಅದರ ಔಟ್ಪುಟ್ಟೇ ಗೊತ್ತಿಲ್ಲ ಏನಾಗುತ್ತೆ ಅಂತ ತೋ ಈ ರೀತಿ ಮಾಡಿಕೊಂಡಾಗ ತೊ ನೀವು ಎಷ್ಟೇ ಪೂಜೆ ಪುರಸ್ಕಾರ ಹೋಮ ಹವನ ದೇವಸ್ಥಾನ ಎಲ್ಲ ಹೋಗಿ ನೋಡೋಣ ನಿಮಗೆ ರಿಸಲ್ಟ್ ಬರಲಿ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ರೈಟ್ ನೀವು ಏನೇ ಸರ್ಕಸ್ ಮಾಡಿದ್ರು ಬರ್ಲಿಕ್ಕೆ ನಿಮ್ಮ ಔಟ್ಪುಟ್ ಬೇರೆನೇ ಇದೆ ನೀವು ಮಾಡೋದೇ ಬೇರೆ ಔಟ್ಪುಟ್ಟೇ ಬೇರೆ ಇದು ಅವಶ್ಯಕ ಅವಶ್ಯಕತೆ ಉಂಟು ನಿಮಗೆ ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಇತ್ತು ಇವತ್ತಿಂದ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಮನೆಯಲ್ಲಿ ಅಂತಹ ಒಂದು ವಾತಾವರಣ ಬೆಳೆಸ್ಕೊಳ್ಳಿ ಒಂದು ಕೂಲ್ ವಾತಾವರಣವನ್ನು ಬೆಳೆಸ್ಕೊಳ್ಳಿ ನಿಮ್ಮ ಮನಸ್ಸನ್ನು ಮೈಂಡನ್ನು ಚೇಂಜ್ ಮಾಡಿಕೊಳ್ಳಿ ಒಂದಷ್ಟು ಮೆಡಿಟೇಷನ್ ಮಾಡಿ ಅಲ್ವಾ ಒಂದಷ್ಟು ಮೆಡಿಟೇಷನ್ ಮಾಡಿ ಯೋಗ ಮಾಡಿ ನಿಮ್ಮ ಮೆಂಟಲ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಮನ ಪರಿವರ್ತನೆ ಜಗ ಪರಿವರ್ತನೆ ಮನ ಪರಿವರ್ತನೆ ಮಾಡ್ಕೊಂಡು ಜಗ ಪರಿವರ್ತನೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಂತೂ ಖಂಡಿತ ಎಡಿಸ್ಬೇಡಿಪ್ಪ ನಾನು ದೊಡ್ಡ ಹುಲಿ ನಾನು ಯಾರಿಗೂ ಹೆದರುದಿಲ್ಲ ನಾನು ಹಾಗೆ ಮಾಡ್ತೇನೆ ಹುಲಿ ಹೊಡೆದಿದ್ದೇನೆ ಕಾಗೆ ಹೊಡೆದಿದೆ ಇದು ಯಾವತ್ತೂ ಕೂಡ ಕೆಲಸ ಮಾಡಲ್ಲ ಮೀಸೆ ತಿರುವಿ ಮೆರದವರು ಎಲ್ಲರೂ ಕೂಡ ಈಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದು ಬೇಕಾದ್ರೆ ನೀವು ಯಾರನ್ನ ನೋಡ್ತೀರಿ ಬಿನ್ ಅನ್ನೋ ನೋಡ್ತೀರಾ ಅಥವಾ ಯೂರಪ್ಪ ನೋಡ್ತೀರಾ ಅಥವಾ ಇನ್ಯಾರಿದ್ದಾರೆ ಅಲ್ವಾ ಅಥವಾ ನೀವು ಯಾರನ್ನು ಪರವಾಗಿಲ್ಲ ಹಿಟ್ಲರ್ ಅನ್ನ ನೋಡ್ತೀರಾ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ರು ಯಾರು ಕೂಡ ಇಲ್ಲ ನಾಳೆ ನಾವು ಕೂಡ ಅದೇ ರೀತಿ ಆಗುವಂಥ ಅದಕ್ಕಿಂತ ಮುಂಚೆ ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಅಲ್ವಾ ಒಳ್ಳೆ ಕೆಲಸ ಮಾಡಿ ನಾಳೆಗೆ ಬುತ್ತಿ ಕಟ್ಟಬೇಕು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಮುಂದಿನ ಜನ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಯಮ ಬಂದ್ರು ನಿಂತು ಕೂಡ ಏನಾಗಬೇಕು ನಾವು ಖುಷಿ ಖುಷಿಯಿಂದ ಅವನ ಜೊತೆಗೆ ಸುಮ್ಮನೆ ಸುಮ್ಮನಂತೂ ಖಂಡಿತ ಅಲ್ಲ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿದೆ ಧನುರ್ ಲಗ್ನದ ಬಗ್ಗೆ ಮಾತಾಡ್ತೀನಿ ಕರೆಯಲಿದ್ರೆ ಜಸ್ಟ್ ಮಾತಾಡ್ಬೇಡ

ಭದ್ರಾವತಿಯಲ್ಲಿ ಎಸ್ ಓಕೆ ಸಿಂಹ ಸಿಂಹರಾಶಿ ಜಾತಕನ ಹೌದು ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ ಸರ್ ಮಹೇಶ್ ಕುಮಾರ್ ಬಿ ಎಸ್ ಮಹೇಶ್ ಅಂತಲೇ ಕರೀತಾರ ಅಪ್ಪಿ ಅಂತ ಕರೀತಾರ ನಾ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಹೆಸರು ನಿಮ್ಮ ಸ್ಕೂಲ್ ಅಲ್ಲಿ ಮಹೇಶ್ ಕುಮಾರ್ ಮಹೇಶ್ ಕುಮಾರ್ ಮಹೇಶ್ ಅಂತಲೇ ಹೆಸರು ತಾನೆ ಅದು ಪರವಾಗಿಲ್ಲ ಮಹೇಶ್ ಅಂತ ಹೆಸರು ಇಟ್ಕೊಂಡಾಗ ಆಗುತ್ತೆ ಮಹೇಶ್ ಅಂತ ಹೆಸರು ಇಟ್ಕೊಂಡಾಗ ಓಕೆ ನೋ ಪ್ರಾಬ್ಲಮ್ ಒಳ್ಳೆ ಜಾತಕ ಇದು ತುಂಬ ಚೆನ್ನಾಗಿ ಲೈಫಲ್ಲಿ ಮುಂದುವರಿಯುವಂಥ ಯೋಗ ಭಾಗ್ಯ ನಿಮ್ಮ ಬಾಲಿಗೆ ಒಂದು ಆಲ್ರೆಡಿ ಕ್ರಿಯೇಟ್ ಇದರಲ್ಲಿ ಪರವಾಗಿಲ್ಲ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು ಮನೆಯಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ ಆ ಮೂಮೆಂಟಲ್ಲಿ ಈ ಜಾತಕ ಅತ್ಯುತ್ತಮ ರೀತಿ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮಗೆ ಏನಾದರೂ ಜಗಳ ಮಾಡಿಕೊಳ್ಳುವ ಸ್ವಭಾವ ಇದ್ದರೆ ಅದನ್ನು ಕಡಿಮೆ ಮಾಡಬೇಕಾಗುತ್ತೆ ಮನೆಯಲ್ಲಿ ಸಿಟ್ಟು ಮಾಡಿಕೊಳ್ಳುವ ಹಾಗಿಲ್ಲ ಮನೆಯಲ್ಲಿ ಕೂಲ್ ವಾತಾವರಣ ಇರಬೇಕಾಗುತ್ತೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಬಟ್ ನಮ್ಮ ಪ್ರಶ್ನೆ ಏನಿರ್ತದೆ ಸರ್ ನನಗೆ ಗ್ರೋತ್ ಆಗಿಲ್ಲ ರೈಟಾ ಹೌದು ಗುರೂಗಳೇ ಆ ನಮಗೆ ಗುರುತು ಬಂದಿಲ್ಲ ಇದು ಪ್ರಶ್ನೆ ಅಲ್ವಾ ಏನ್ ಏನ್ ಮಾಡಬೇಕು जस्ट ಹೇಳಿ ಗುರೂಗಳೇ ನಾನು ಟ್ರಾವೆಲ್ಸ್ ಮಂತೈತೆ ಗುರೂಗಳೇ ಅದು ಸ್ವಲ್ಪ ಕೈ ಹಿಡಿಲಿಲ್ಲ ಓಕೆ ಓಕೆ ಫೈನಾನ್ಸ್ ಅದು ಕೈ ಇಲ್ಲ ಇಲ್ಲ ಫೈನಾನ್ಸ್ ಕೈ ಹಿಡಿಯುದಿಲ್ಲ ನೋಡಿ ಸರ್ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ಯಾವತ್ತ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಜಾತಕ ಇಸ್ ಮಚ್ ಬೆಟರ್ ಜಾತಕ ತುಂಬ ಚೆನ್ನಾಗಿರ್ತದೆ ನಮ್ಮಲ್ಲಿರುವಂಥ ಕೋಪ ತಾಪ ಏನು ನಮಗೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ನಾವು ಮನೆಯಲ್ಲಿ ಕೂಡ ನಾವು ಕೂಲ್ ಆಗಿರುವುದಿಲ್ಲ ನಾವು ಎಲ್ಲೋ ಸಿಟ್ಟು ಮಾಡ್ಕೊಂಡಿರ್ತೇವೆ ನಾನು ಹೇಳಿದ್ದೇ ಆಗಬೇಕು ನಾನು ಯಾರ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ ಅದರಿಂದ ಏನಾಗುತ್ತೆ ನಿಮ್ಮ ಜೊತೆ ಯಾರು ಯಾರಿರ್ತಾರೆ ಅವರೆಲ್ಲ ಕೂಡ ಸ್ಪ್ರೆಡ್ ಆಗಿ ದೂರ ಹೋಗ್ತಾರೆ ಸರ್ ರೈಟಾ ಹೌದು ಹಾ ಗೊತ್ತಾಯ್ತು ಈಗ ಓಕೆ ಅಥವಾ ಏನ್ ಮಾಡ್ಬೇಕು ಈಗ ಅಥವಾ ಮನೆಯಲ್ಲಿ ಕೂಲ್ ವಾತಾವರಣ ಇರ್ಬೇಕು ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಬೇಕು ಹಾರಾಟ ಹೋರಾಟ ಬೇಕಾಗಿಲ್ಲ ಸುಮ್ಮನೆ ಆವಾಗ ಏನಾಗುತ್ತೆ ಲಕ್ಷ್ಮಿ ಕೈ ಹಿಡಿತಾಳೆ ಅರ್ಥ ಆಯ್ತಾ ಅಥವಾ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಹೇಶ್ವರ ಏನು ಏನುಂಟು ಒಳ್ಳೆ ರಿಸಲ್ಟ್ ಉಂಟು ಆನಂತರ ನೀವು ಏನ್ ಮಾಡ್ಬೇಕು ಅಂತ ನಿಮ್ಗೆ ಒಂದು ವಿಷಯ ಹೇಳ್ತಾರೆ ಏನು ಗೊತ್ತಾ ಒಂದು ಈಶ್ವರನ ಟೆಂಪಲ್ ಗೆ ಹೋಗುದು ಮತ್ತೊಂದು ಗಣಪತಿ ಟೆಂಪಲ್ ಗೆ ಹೋಗುದು ಇದೆರಡನ್ನ ನೀವು ಕಂಪಲ್ಸರಿಗೆ ಫಾಲೋ ಮಾಡಬೇಕಾಯ್ತು ಈಗ ಈಗ ಚಂದ್ರದೇಶ ನಡಿತು ನಿಮಗೆ ಚಂದ್ರದೇಶ ನಡುವಾಗ ಚಂದ್ರ ಮಗ ನಕ್ಷತ್ರ ನಕ್ಷತ್ರಾಧಿಪತಿ ಲಾಭ ಸ್ಥಾನದಲ್ಲಿ ಪರವಾಗಿಲ್ಲ ಬಟ್ ಆತ ಚಂದ್ರನನ್ನೇ ಫಾಲೋ ಮಾಡ್ತಾನೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತೆ ಈಶ್ವರನ ಟೆಂಪಲ್ ಮತ್ತೆ ಗಣಪತಿ ಟೆಂಪಲ್ ಈ ಎರಡು ಗೆ ಹೋಗುವಂಥದ್ದು ಬೆಳಿಗ್ಗೆ ಮೆಡಿಟೇಷನ್ ಮಾಡ್ಕೊಳ್ಳುವಂತದ್ದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಕ್ರಿಯೇಟ್ ಆಗುತ್ತೆ ಆ ನಂತರ ಈಗ ಮೂವತ್ತೇಳು ರನ್ನಿಂಗ್ ಹಾಕ್ಕೊಂಡು ಮೂವತ್ತೇಳರ ಸೀರೀಸ್ ಅಲ್ಲಿ ಏನಾಗುತ್ತೆ ತುಂಬಾ ಗ್ರೋತ್ ಬರಲಿಕ್ಕೆ ಬಿಡ್ತಾ ಇಲ್ಲ ಬಟ್ ನಾನು ಹೇಳಿದ್ನ ಫಾಲೋ ಮಾಡಿ ಅದರ ಜೊತೆಗೆ ನಲವತ್ತು ಬಂದ ನಂತರ ಈ ಜಾತಕ ಅಲ್ಟಿಮೇಟ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಯಾರಾದರೂ ನಿಮ್ಮ ಬಳಿಗೆ ಬರ್ತಾರೆ ಫೈನಾನ್ಷಿಯಲಿ ಸ್ಟೇಟಸನ್ನು ಇಟ್ಕೊಂಡು ಅದರ ಮುಖಾಂತರ ಒಂದು ಒಳ್ಳೆ ಬಿಸ್ನೆಸ್ ಅಥವಾ ಬೇರೆ ಯಾವುದೋ ಒಂದು ಕೆಲಸವನ್ನು ಮಾಡಿಕೊಂಡು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಬಳಿಗೆ ಭಗವಂತ ಕ್ರಿಯೇಟ್ ಮಾಡಿದೇನೆ ಅದು ಬರುವಂಥದ್ದು ಫೋರ್ಟಿ ನಂತರ ಆಫ್ಟರ್ ಫೋರ್ಟಿ ಈಗ ಬರಲ್ಲ ಈಗ ಸಾಧಾರಣ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ದೇನೆ ಮಾಡ್ಕೊಳ್ಳಿ ನಾನು ಹೇಳಿದರೆ ರೆಮಿಡಿಸ ಮಾಡ್ಕೊಳ್ಳಿ ಮಹೇಶ್ವರಿಗೆ ಲೈಫಲ್ಲಿ ಗೆಲ್ತೀರಾ ಒಳ್ಳೆಯದಾಗಲಿ ಸರ್ Yes. ಓಕೆ ಬಂದ ಮೇಡಮ ತೋ ಧನುರ್ ಲಗ್ನ ರೈಟಾ ನೈಸರ್ಗಿಕ ಜನ್ಮಗೊಂಡ್ಲೆ ಭಾಗ್ಯಸ್ಥಾನ ಲಗ್ನದಲ್ಲಿ ಬಂದಿದೆ ಓಕೆನಾ ಅರ್ಥ ಆಗುತ್ತಲ್ಲ ನೈಸರ್ಗಿಕ ಜನ್ಮ ಭಾಗ್ಯಸ್ಥಾನ ಲಗ್ನ ಓಕೆ ಭಾಗ್ಯಸ್ಥಾನ ಬಂದ್ಬಿಡ್ತು ಅಂದಾಗ ನಿಮ್ಮ ನಮ್ಗೆ ಏನಾಗಿದೆ ಒಂದು ಹೆಮ್ಮೆ ಆಗಿದೆ ಭಾಗ್ಯಸ್ಥಾನ ಲಗ್ನದಲ್ಲಿ ನಾವು ತುಂಬ ಬಟ್ ಹಾಗಲ್ಲ ಭಾಗ್ಯಸ್ಥಾನ ಏನು ಗೊತ್ತಾ ಭಾಗ್ಯಸ್ಥಾನದಲ್ಲಿ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ ಬಿಲ್ಲು ಬಾಣ ರೈಟ್ ಆಗದ್ದು ಯುದ್ಧದ ರಾಶಿ ಅಂತ ಇದೆ ರೈಟಾ ಯುದ್ಧ ಹಾಗಾದರೆ ಧನು ಲಗ್ನದವರು ಲೈಫಲ್ಲಿ ಯುದ್ಧವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ಏನು ಮಾಡುವಾಗಲಿಲ್ಲ ಯುದ್ಧ ಮಾಡಲೇಬೇಕಾಗಿದೆ ಲೈಫಲ್ಲಿ ಯಾವತ್ತಿದ್ರೂ ಕೂಡ ಬಿಲ್ಲು ಬಾಣ ಇಡಲೇಬೇಕು ಅರ್ಥ ಏನು ಅಂದರೆ ಒಂದು ಗುರಿ ಒಂದು ಗುರು ನಿಮ್ಮ ಲೈಫಲ್ಲಿ ಇರಬೇಕು ಅಷ್ಟೇ ಬೇರೆ ಏನಿಲ್ಲ ಒಂದು ಗುರುವನ್ನು ಫಾಲೋ ಮಾಡಬೇಕು ನೀವು ಯಾರು ಇರಲಿ ಬೇಕಾದರೆ ಅವನ ಗುರು ಅಂತ ಇಟ್ಕೊಂಡು ಅವನನ್ನು ಫಾಲೋ ಮಾಡಬೇಕು ಅವ್ರು ಹೇಳಿದರೆ ಚಾಚು ತಪ್ಪದೆ ನೀವು ಫಾಲೋ ಮಾಡಬೇಕಾಗತ್ತೆ ಅನ್ನದೊಂದು ಗುರಿ ಇರಬೇಕಾಗುತ್ತೆ ನನಗೆ ಜೀವನದಲ್ಲಿ ನಾನು ಇಂಥದ್ದನ್ನೇ ಸಾಧನೆ ಮಾಡಬೇಕು ಅಂತ ಇದ್ದಾಗ ಏನಾಗುತ್ತೆ ಧನುರ್ ಲಗ್ನ ಧನುರಾಶಿಯ ಜಾತಕ ಏನುಂಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡುತ್ತೆ ರೈಟ್ ಓಕೆನಾ ನಿಮಗೆ ಗೊತ್ತು ಗುರಿನೇ ಇಲ್ಲ ಅಲ್ವಾ ಯಾರೋ ಹೇಳಿದರು ಕೇಳೋಕೆ ಇಷ್ಟ ಆಗಲ್ಲ ಅವ್ರೇನು ಹೇಳೋದು ನನಗೆಲ್ಲ ಗೊತ್ತಿದೆ ರೈಟ್ ಈ ಪ್ರಕಾರ ಆನದ ಗುರಿನೇ ಇಲ್ಲ ಹೇಗೆ ಹೋಗ್ಬೇಕು ಮುಂದಿನ ವರ್ಷ ಏನ್ ಮಾಡಬೇಕು ಅಥವಾ ಎರಡು ವರ್ಷ ಕಳೆದ ನಂತರ ಏನು ಮಾಡಬೇಕು ಅಥವಾ ಎಜುಕೇಶನ್ ಯಾವ ಫೀಲ್ಡಲ್ಲಿ ಹೋಗಿ ಯಾವುದು ಗುರಿನೇ ಇಲ್ಲ ನಿಮಗೆ ಯಾವುದು ಸಾಧನೆ ಮಾಡುವಂಥದ್ದು ಇಲ್ಲ ಗುರಿನಿಲ್ಲ ಗುರಿನೂ ಆವಾಗ ಏನಾಗುತ್ತೆ ಧನು ರಾಶಿ ಅದು ಕೆಲಸನೇ ಮಾಡಲ್ಲ ಆವಾಗ ಧನುರಾಶಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ನಿಮ್ಮನ್ನು ಕಾಡೋಕ್ಕೆ ಶುರು ಮಾಡಿಬಿಡ್ತವೆ ಅಲ್ವಾ ಆನಂತರ ಇನ್ನೊಂದು ವಿಚಾರ ಏನಂದರೆ ಧನುರ್ ಲಗ್ನ ಧನು ತಂದೆಯ ಸಪೋರ್ಟ್ ತುಂಬಾ ಬರುತ್ತೆ ತಂದೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ತಂದೆಯ ಸಪೋರ್ಟ್ ಅನ್ನು ಪಡ್ಕೊಂಡು ನೀವು ಹೋಗ್ಬೋದು ಒಂದು 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 ವಯಸ್ಸಿನವರಿಗೆ ಹೋಗ್ಬೋದು ಆನಂತರ ತಂದೆ ಅಂತೂ ಇರುವುದಿಲ್ಲ ಅಲ್ವಾ ನಿಮ್ಮ ಲೈಫ್ ಲಾಂಗ್ ಅಂತ ತಂದೆ ಬರೋದಿಲ್ಲ ನಿಮ್ಮ ಜೊತೆಗೆ ಆವಾಗ ಏನು ಮಾಡ್ತೀರಾ ಅವಾಗ ನಾನು ಹೇಳಿದ ಈ ಟೆಕ್ನಿಕ್ ನಿಮಗೆ ಫಾಲೋ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಆ ಟೆಕ್ನಿಕನ್ನು ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರೀತಿ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಧನುರ್ ಲಗ್ನ ಧನು ಸಾಧ್ಯತೆ ಉಂಟು ಈ ಒಂದು ಸಿಂಪಲ್ ಟೆಕ್ನಿಕನ್ನು ಫಾಲೋ ಮಾಡೋದ್ರ ಮುಖಾಂತರ ಅದರ ಜೊತೆಗೆ ಎಜುಕೇಶನ್ ಹೈಯರ್ ಎಜುಕೇಷನ್ ತುಂಬ ಚೆನ್ನಾಗಿರಬೇಕು ಯಾವುದೇ ರೀತಿಯಲ್ಲಿ ಕೂಡ ಒಂದು ಹೈಯರ್ ಎಜುಕೇಷನ್ ಇರಬೇಕು ಆನಂತರ ಡಬಲ್ ಡಿಗ್ರಿ ಅದು ಡಬಲ್ ಡಿಗ್ರಿ ಮಾಡಿ ಸರ್ ನಾವು ಓಲ್ಡ್ ಪೀಪಲ್ ಸರ್ ಡಬಲ್ ಡಿಗ್ರಿ ಮಾಡಲಿಕ್ಕೆ ಆಗಲಿಲ್ಲ ಡಿಗ್ರಿನೇ ಇಲ್ಲ ಪುಸ್ತಕಗಳನ್ನು ಪರವಾಗಿಲ್ಲ ಒಂದಷ್ಟು ಅಧ್ಯಾತ್ಮ ಪುಸ್ತಕಗಳನ್ನು ಓದುವುದು ಒಂದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳೋದು ಎಲ್ಲಾ ರೀತಿಯಲ್ಲೂ ಕೂಡ ಅದು ಒಳ್ಳೆ ರಿಸಲ್ಟ್ ಅಂದರೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಗುರುಗಳೇ ಯಾರು ಮಾತಾಡ್ತಿದ್ದೀರ ನಮ್ಮ ಎಲ್ಲಿಂದ ನನ್ನ ಹೆಸರು ಮಾಧುರಿ ಅಂತ ಭದ್ರಾವತಿಯಿಂದ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಬಗ್ಗೆ ತಿಳ್ಕೊಬೇಕು ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಹತ್ತು ತೊಂಬತ್ನಾಲ್ಕು ಓಕೆ

ಥೋಕೆ ಎಲ್ಲವೂ ನಿಮ್ಮ ಕೈಯಲ್ಲಿ ಇರ್ತದಲ್ವಾ ಗಣ್ಣನ ಮೇಲೆ ಹೇಗಿರದು ಅದಕ್ಕೆನೇ ಪ್ರಶ್ನೆ ಮಾಡಿ ಅಂತ ಹೇಳಿದ್ವಿ ಒಂದು ಮಾತು ಹೇಳ್ತೀನಮ್ಮ ನೀವು ಯಾರನ್ನ ಫಾಲೋ ಮಾಡ್ತೀರಮ್ಮ ಹೇಳಿ ಅಥವಾ ಗುರುಗಳನ್ನ ಫಾಲೋ ಮಾಡ್ತೀರಾ ಯಾವದನ್ನ ಫಾಲೋ ಮಾಡ್ತೀರಾ ನೀವು ಏನು ಫಾಲೋ ಮಾಡ್ತೀರಾ ಲೈಫ್ ಅಲ್ಲಿ ಗುರುಗಳು ಯಾರು ಯಾರು ನಿಮ್ಮ ಗುರುಗಳು ಯಾರು ಕೇಳ್ಬೋದಾ ಅಣ್ಣ ನಮ್ಮ ಅಣ್ಣ ಓಕೆ ಅವರನ್ನು ನೀವು ಫಾಲೋ ಮಾಡ್ತೀರಾ ರೈಟ್ ಓಕೆ ಅಥವಾ ನಿಮಗೆ ಸೊಲ್ಯೂಷನ್ ಏನುಂಟಮ್ಮ ಅಲ್ಲಿಂದಲೇ ಬರುತ್ತೆ ಆಯ್ತಾ ಓಕೆನಾ ಬೇರೆ ಸೊಲ್ಯೂಷನ್ ಮೇ ಬಿ ವರ್ಕ್ ಆಗಲ್ಲ ಅಣ್ಣನಿಂದ ಬಂದ ಸೊಲ್ಯೂಷನ್ ಅತ್ಯುತ್ತಮ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅಣ್ಣನಿಂದ ಕೇಳ್ಕೊಳ್ಬೇಕು ಅಣ್ಣನ ಅಣ್ಣನಿಗೆ ಅಣ್ಣನಿಗೆ ಸೆರೆಂಡ್ ಆಗಬೇಕು ಅಥವಾ ಅಣ್ಣನ ಮಾತನ್ನು ಕೇಳ್ಕೊಳ್ಬೇಕಮ್ಮ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಮ್ಮ ಮಾಧುರಿಯವರೇ ಅವರೇ ನೋಡಿಮ್ಮ ನಿಮ್ಮ ಜಾತಕ ತುಂಬ ಸುಲಭ ಅಲ್ಲಮ್ಮ ಬಹಳಷ್ಟು ಕಷ್ಟಪಟ್ಟು ಬಂದಂಥ ಇದು ಅಷ್ಟು ಸುಲಭದಲ್ಲಿ ಅದು ಬಿಡುವುದಿಲ್ಲ ಇದು ಈಗ ಈಗಿನ ಮಟ್ಟಕ್ಕಂತೂ ಬಿಡುವುದಿಲ್ಲ ಬಟ್ ನಿಮಗೆ ಮೂವತ್ತ ಎರಡನೇ ವಯಸ್ಸು ಬರಬೇಕಮ್ಮ ಮೂವತ್ತ ಎರಡನೇ ವಯಸ್ಸು ಬಂದಾಗ ಈ ಜಾತಕ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಆ ಮೂಮೆಂಟಲ್ಲಿ ನೀವೇನು ಮಾಡ್ತೀರಾ ಬಹಳ ಅಧ್ಯಾತ್ಮಲಿ ಹೋಗ್ತೀರಿ ಅಥವಾ ರಹಸ್ಯ ವಿದ್ಯೆಗಳನ್ನು ಕಲಿತೀರಿ ಅಂತ ಒಂದು ಇಂಡಿಕೇಶನ್ ಟು ಮಾಧುರ್ಗಿ ಅವರೇ ತೊ ಆ ಮೂಮೆಂಟ್ ಅಲ್ಲಿ ನೀವು ಹೋಗ್ತೀರಾ ಈಗಂತೂ ಅಲ್ಲಮ್ಮ ಈಗ ಈಗ ಏನಾಗುತ್ತೆ ಅಂದ್ರೆ ಯಾಕೋ ಗೊತ್ತಿಲ್ಲ ನಾವು ಒಂಟಿಯಾಗಿರ್ತೇವೋ ಏನೋ ಯಾರು ಸಪೋರ್ಟೆ ಮಾಡಲ್ಲ ಯಾರು ಕೈ ಹಿಡಿಯಲ್ಲ ಈ ಪರಿಸ್ಥಿತಿ ಮಾ ರೈಟ್ ಏನ್ ಮಾಡ್ಬೇಕು ಈಗ ಅಣ್ಣನ ಮಾತನ್ನ ಕೇಳ್ತೀನಿ ಅಂದ್ರೆ ನಂಗೆ ಇಂಟ್ಯೂಷನ್ ಏನ್ ಬಂತಂದ್ರೆ ಇವರು ಯಾರು ಕಾಲ್ ಮಾಡ್ತಾರೆ ಅವರು ಅವರ ಫಾಲೋವರ್ಸ್ ಯಾರು ಇರ್ತಾರೆ ಯಾರನ್ನ ಫಾಲೋ ಮಾಡ್ತಾರೆ ಯಾರೋ ಮಾತನ್ನು ಅವರು ಕೇಳ್ತಾರೆ ಬಹಳ ಆಸಕ್ತಿದಾಯಕವಾಗಿ ಅವರನ್ನು ಫಾಲೋ ಮಾಡಿದಾಗ ಅವರಿಂದ ಅವ್ರ ಮಾಹಿತಿಯನ್ನು ಪಡ್ಕೊಂಡಾಗ ಇವರ ಜೀವನದಲ್ಲಿ ಬಂದಂಥ ಒಂದಷ್ಟು ಕಷ್ಟ ದೂರ ಆಗುತ್ತೆ ಅಂತ ಇಂಡಿಕೇಶನ್ ಇಟ್ಟಮ್ಮ ದಯವಿಟ್ಟು ಮಾದರಿಯವರು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ಇಷ್ಟೇ ಹೇಳ್ತಿನಮ್ಮ ಅದು ಒಂದು ಸಲ ಒಂದು ಏನಾಗುತ್ತೆ ಅಂದರೆ ಯಾರಾದರೂ ಹೇಳಿದಾಗ ಸಿಟ್ಟು ಬರುತ್ತೆ ಜಗಳ ಮಾಡುವ ಸ್ವಭಾವ ನಮ್ಮಲ್ಲಿದೆ ಸೊ ದಯವಿಟ್ಟು ಅದನ್ನು ಒಂದು ಡ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ಜಗಳಾದರೆ ಯಾವ ರೀತಿ ಆಗುತ್ತೆ ಅಂದರೆ ಅದಕ್ಕೆ ಮತ್ತೆ ಎಡೆನೇ ಇರುವುದಿಲ್ಲಮ್ಮ ಆ ರೀತಿ ಇರ್ತದೆ ರೈಟಾ ಓಕೆನಾ ಹೌದಲ್ಲಮ್ಮ ದಯವಿಟ್ಟು ಅದನ್ನ ಆದಷ್ಟು ಡ್ರಾಪ್ ಮಾ ಎಲ್ಲಿ ಕೂಡ ಗಂಡನ ಮನೆಯಲ್ಲಿ ಆಗ್ಲಿ ತಾಯಿ ಮನೆಯಲ್ಲಿ ಆಗ್ಲಿ ಅದೊಂದು ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಅನತ್ರ ಅಣ್ಣನನ್ನ ಫಾಲೋ ಮಾ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೇದಾಗ್ಲಿ ರೈಟ್ ಅಮ್ಮ ಓಕೆ ಬಂದ್ ಅಥವಾ ಧನು ಲಗ್ನದವರಿಗೆ ಗೊತ್ತಾಯ್ತು ಒಂದು ಗುರಿ ಒಂದು ಗುರುವನ್ನ ಇಟ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತ ಉಂಟು ಎಜುಕೇಟೆಡ್ ಆಗ್ಬೇಕು ನೀವು ಒಂದಷ್ಟು ಪುಸ್ತಕಗಳನ್ನು ಓದ್ಬೇಕು ಧಾರ್ಮಿಕ ಪುಸ್ತಕಗಳನ್ನು ಓದ್ಬೇಕು ಅದನ್ನ ಓದ್ತಾ ಓದ್ತಾ ಒಂದಷ್ಟು ನಾಲೆಜ್ ಅನ್ನ ಬೆಳೆಸಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಹಂಡ್ರೆಡ್ ಪರ್ಸೆಂಟ್ ಉಂಟು ಅದನ್ನ ಮಾಡ್ಕೊಂಡಾಗ ಮಾತ್ರ ಏನಾಗುತ್ತೆ ಈ ಧನುರ್ ಲಗ್ನ ಪ್ರೊಸೀಡ್ ಆಗುತ್ತೆ ಧನುರ್ ನೋಡಿ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ರೈಟ್ ಅವಾಗ ತುಂಬ ಚೆನ್ನಾಗಿದೆ ಅಲ್ಲ ವರ್ಕ್ ಆಗುವಂಥದ್ದು ಯಾಕಂದರೆ ಲಗ್ನೇ ಸ್ಟ್ರಾಂಗ್ ಆಗಿಲ್ಲ ಅಂದಾಗ ಏನಾಗುತ್ತೆ ಲೈಫಲ್ಲಿ ಏನೇ ಅಚೀವ್ಮೆಂಟ್ ಬೇಕಾದರೂ ಕೂಡ ಅದು ಬರಲಿಕ್ಕೆ ಬಿಡಲ್ಲ ಲಗ್ನ ಸ್ಟ್ರಾಂಗ್ ಆಗಿರಬೇಕು ಅದಕ್ಕೆ ಲಗ್ನಕ್ಕೆ ಸ್ಟ್ರಾಂಗ್ ಆಗಬೇಕಾದ್ರೆ ಆ ಲಗ್ನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಏನಿವೆ ಅದನ್ನು ನೀವು ಅದಕ್ಕೆ ಕೊಟ್ಟಾಗ ಏನಾಗುತ್ತೆ ಅದು ಸ್ಟ್ರಾಂಗ್ ಆಗಲಿಕ್ಕೆ ಶುರು ಆಗುತ್ತೆ ಧನುರ್ ಲಗ್ನ ಅದು ನೈಸರ್ಗಿಕ ಜನ್ಮಗಳಲ್ಲಿ ಒಂಬತ್ತನೇ ಮನೆ ಹೈಯರ್ ಎಜುಕೇಷನ್ ವಿಶೇಷ ರೀತಿ ಧಾರ್ಮಿಕತೆ ಧರ್ಮ ಧಾರ್ಮಿಕತೆ ಇರ್ತದೆ ಧರ್ಮ ಇರ್ತದೆ ಹೈಯರ್ తా ತಂದೆ ಇರ್ತಾರೆ ಆನಂತರ ಗುರುಗಳಿರ್ತಾರೆ ಎಲ್ಲ ಇರ್ತಾರೆ ಫಾರಿನ್ ಟೂರ್ ಇರ್ತದೆ ಅಲ್ವಾ ಕನ್ಸಲ್ಟೇಷನ್ ಇರ್ತದೆ ಆನಂತರ ಕೌನ್ಸಿಲಿಂಗ್ ಇರ್ತದೆ ಅಲ್ವಾ ಸಲಹೆ ಸೂಚನೆಗಳು ಕೊಡುವಂಥದ್ದು ಎಲ್ಲವೂ ಕೂಡ ಆ ಒಂದು ಧನುರಾಶಿಯಲ್ಲಿ ಇದ್ದೇ ಇರೋದು ಅದಕ್ಕೋಸ್ಕರ ನೀವು ಅದರ ವಿರುದ್ಧವಾಗಿ ಹೋದಾಗ ಏನಾಗುತ್ತೆ ಮೇ ಬಿ ಧನುರ್ಲಗ್ನ ಧನುರಾಶಿಯವರಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನಾನು ಹೇಳ್ತೀನಿ ನಿಮಗೆ ತುಂಬ ಸಮಸ್ಯೆ ಕಾಡ್ತಾ ಉಂಟು ಏನು ಮಾಡ್ಬೋದು ನೀವು ಆದಷ್ಟು ಎಜುಕೇಟೆಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ಪುಸ್ತಕಗಳನ್ನು ಓದಿಕೊಳ್ಳಿ ಒಂದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳಿ ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೂ ಕೂಡ ಓದುವ ಕೆಲಸವನ್ನು ಮಾಡಿ ಒಂದಷ್ಟು ಓದಿದಾಗ ಒಂದಷ್ಟು ನಾಲೆಜನ್ನು ಬೆಳೆಸ್ಕೊ ಧನು ಲಗ್ನದಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಏನು ಅದು ನಿವಾರಣೆ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮೇ ಬಿ ಇದನ್ನ ಮಾಡಿ ನೋಡಿ ಅಂತ ಹೇಳಿ ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿಯಾದ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಇಲ್ಲಾಂದ್ರೆ ಧನು ಲಗ್ನದವರಿಗೆ ದುಡ್ಡಿನ ವಿಚಾರ ಕೆಲವೊಂದು ಬಾರಿ ಸಮಸ್ಯೆ ಇರುತ್ತಲ್ವ ಏನು ಮಾಡ್ಬೇಕು ಗೊತ್ತಾಗಿಲ್ಲ ಈಗ ಲಗ್ನದಲ್ಲಿ ಶನಿ ಬಂದ್ಬಿಟ್ಟ ದುಡ್ಡಿನ ವಿಚಾರ ಪರವಾಗಿಲ್ಲ ಅಂತ ಉಂಟು ಅಲ್ವಾ ಧನಾಧಿಪತಿನೇ ಲಗ್ನದಲ್ಲಿ ಬಂದ್ಬಿಟ್ಟು ಈಗ ಶುಕ್ರ ಬಂದ್ಬಿಟ್ಟು ಲಗ್ನದಲ್ಲಿ ಓಕೆ ದುಡ್ಡಿನ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ತಿರೋ ಒಂದು ಇಂಡಿಕೇಶನ್ ಬರ್ತದೆ ಬಟ್ ಆದರೂ ಕೂಡ ನಾನು ಹೇಳಿದ ಒಂದು ಒಂದಷ್ಟು ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಧನು ಲಗ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತುಂಬಾ ಚೆನ್ನಾಗಿ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ ರೈಟ್ ಈಗ ಇನ್ನೊಂದು ವಿಚಾರ ಧನುರ್ ಅಧಿಪತಿ ಯಾರು ಧನುರ್ ಲಗ್ನ ಅಧಿಪತಿ ಬಂದು ಗುರು ಗುರು ಮಹಾರಾಜ ಎಲ್ಲೊಂದು ಕಡೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆಯಲ್ಲಿ ಇದ್ದುಕೊಂಡು ಲಗ್ನವನ್ನು ನೋಡ್ತಾ ಇದ್ದಾನೆ ಅಂದಾಗ ನಿಮ್ಮ ಲೈಫಲ್ಲಿ ಬರತಕ್ಕಂತ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ತನ್ನಿಂದಾನೆ ಆಟೋಮೆಟಿಕ್ಲಿ ಆಗ್ತವೆ ನಿಮಗೆ ಗೊತ್ತೇ ಇಲ್ಲದಂತೆ ಸಮಸ್ಯೆಗಳು ದೂರ ಆಗ್ತಾ ಹೋಗ್ತವೆ ಅದರ ಜೊತೆಗೆ ನಿಮಗೆ ಒಂದು ಮೆಂಟಲ್ ಪೀಸ್ ಅಂತ ಬರುತ್ತೆ ಲೈಫಲ್ಲಿ ಗ್ರೋತ್ ಅಂತ ನೋಡಿ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಗುರು ಮಹಾರಾಜ ನಿಮ್ಮ ನಾಟಲ್ ಚಾರ್ಟಲ್ಲಿ ನಿಮ್ಮ ಲಗ್ನ ಕುಂಡಲಿಯಲ್ಲಿ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆಯಲ್ಲಿ ಬಂದಾಗ ಬಹಳ ಫೇವರಬಲ್ ರಿಸಲ್ಟ್ ಬರಲಿಕ್ಕೆ ಶುರು ಆಗುತ್ತೆ ಟ್ರೈ ಮಾಡಿ ನೋಡಬಹುದು ನೀವು ಅಲ್ವಾ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ಓಕೆ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಜಾತಕದಲ್ಲಿ ಗುರುವಿನ ಪೊಸಿಷನ್ ಚೆನ್ನಾಗಿಲ್ಲ ಅಂದ್ರೆ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ಲಗ್ನದಲ್ಲಿ ಮ್ಯಾಲಿಫಿಕ್ಸ್ ಬಂದು ಸೇರ್ಕೊಂಡು ಕೂಡ ಏನಾಗುತ್ತೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ರೈಟ್ ಇದರ ಬಗ್ಗೆ ಇನ್ನಷ್ಟು ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಯಾರು ಮಾತಾಡ್ತಿದ್ರ ಎಲ್ಲಿಂದ ನೀವು ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ತಾಯಿ ಮಕ್ಕಳ ಯಾವ್ದಾದ್ರೂ ಒಬ್ಬರ ಡೇಟ್ ಆಫ್ ಬರ್ತಾನ ಕೊಡೋದ ನನ್ಗೆ ಅಮ್ಮ ಯಾರ್ದಾದ್ರು ಒಬ್ಬರದ್ದು ಕೇಳಿ ತಾಯಿ ಐ ಥ್ಯಾಂಕ್ ಯು ನಾನು ಹೇಳಿದو ಅರ್ಥ ಮಾಡ್ಕೊಳ್ಳಿ ಓಕೆನಾ ನಾನು ಇಷ್ಟಂತ ಪಕ್ಕಾ ಹೇಳಬಲ್ಲೆ ಅವರೊಂದು ವೇಳೆ ಎಜುಕೇಶನ್ ಮಾಡ್ದೆ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಕೆಲಸ ಹುಡುಕದಾದ್ರೆ ಕೆಲಸದಲ್ಲಿ ಪ್ರಾಬ್ಲಮ್ ಅವ್ರಿಗೆ ರೈಟ್ ಆ ಗೊತ್ತಾಯ್ತು ಈಗ ಓಕೆ ಎನಿವೇ ಇರ್ಲಿ ಒಬ್ರ ಜಾತಕವನ್ನು ಶೇರ್ ಮಾಡಿ ಮನನ ಜೊತೆ ಡೇಟ್ 8ನೇ ತಾರೀಕು 12ನೇ ತಿಂಗಳು 1995 12 95 ಸಮಯ 7:22 7:22 ಹುಟ್ಟಿದ್ದು ಚಿಕ್ಕಮಗಳೂರು

ಹಾ ಓದದ್ ಬಿಟ್ಟಿ ಕಂಪನಿ ಕೆಲಸ ಮಾಡ್ತಾ ಇದ್ದ ಈಗ ಮತ್ತೆ ಹೊಸ್ದಾಗ ಓದ್ತೀನಿ ಅಂತ ಜಾಯ್ನ್ ಆಗಿದ್ದಾನೆ ಹಾ ಓಕೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿದ್ದಾನೆ ಎಜುಕೇಶನ್ ಮುಗಿಸ್ತಾರಾ ಅದ್ ಓಕೆ ಹಾಗೆ ಅಲ್ವಾ ಎಜುಕೇಶನ್ ಮುಗಿಸ್ತಾರ ಇಲ್ವಾ ಎಜುಕೇಶನ್ ಮುಗಿಸ್ಲಿ ಕೂಡ ಈ ಜಾತಕ ಬಹಳಷ್ಟು ಸ್ಟ್ರಗಲ್ ಮಾಡ್ಬೇಕಾದಂತಹ ಅನಿವಾರ್ಯತೆ ಇವ್ರ ಪಾಲಿಗಂತೂ ಖಂಡಿತ ಉಂಟಮ್ಮ ಯಾಕಂದ್ರೆ ಇವರಿಗೆಲ್ಲ ಏನ್ ಗೊತ್ತಾ ಲೈಫ್ ತುಂಬಾ ಕನ್ಫರ್ಟ್ ಆಗಿರ್ಬೇಕಂದ್ರೆ ಇಂಡಿಕೇಶನ್ ಉಂಟು ತುಂಬಾ ಕನ್ಫರ್ಟ್ ಆಗಿರ್ಬೇಕು ಯಾವ್ದು ಕೂಡ ಕಷ್ಟ ಪಡ್ಲಿಕ್ಕೆ ಇವರಂತೂ ರೆಡಿ ಇರುದಿಲ್ಲಮ್ಮ ಎಲ್ಲವೂ ಕೂಡ ಲಕ್ಸುರಿ ಇರಬೇಕು ಎಲ್ಲವೂ ಕೂಡ ಕನ್ಫರ್ಟ್ ಆಗಿರ್ಬೇಕು ಆ ನಂತರ ಸ್ನೇಹಿತರು ಬರ್ತಾರೆ ಆನಂತರ ಮೊಬೈಲ್ ಬರುತ್ತೆ ಇದೆಲ್ಲ ಬರುತ್ತೆ ಇದೆಲ್ಲ ಏನಂತೆ ಒಂಥರ ಡೆಸ್ಟ್ರಾಕ್ಟ್ ಮಾಡಿಬಿಡುತ್ತೆ ಒಂಥರ ಅವರನ್ನ ಅವರನ್ನ ವಿಚಲಿತರನ್ನಾಗಿ ಮಾಡಿಬಿಡುತ್ತೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಏನ್ ಮಾಡ್ಬೇಕು ಗೊತ್ತಾಗಲಿಲ್ಲ ಇದೇ ತಾನೇ ನಮ್ಮ ಪರಿಸ್ಥಿತಿ ಇರುವುದು ಅಥವಾ ಏನ್ ಮಾಡ್ಬೇಕೀಗ ಅಲ್ಲ ಪರಿಹಾರ ಹೇಳ್ಕೊಡ್ತೀನಿ ತಾಯಿ ಅದನ್ನ ಹೇಳ್ಕೊಳ್ಳಿ ಈ ಜಾತಕಕ್ಕೆ ಕಿರಣ್ ಎನ್ನುವ ಹೆಸರು ಒಳ್ಳೆ ರಿಸಲ್ಟ್ ಅಲ್ಲಮ್ಮ ಈ ಅಮ್ಮ ನಾನು ಹೇಳಿದ ತಾಯಿ ದಯವಿಟ್ಟು ಓಕೆನಾ ಇಲ್ಲಾಂದ್ರೆ ನೀವೇ ನಾನು ನಾನ್ ಬಿಡ್ತೀನಿ ತಾಯಿ ನಾನು ಹೇಳ್ತೀನಿ ಕಿರಣ್ ಅಂತಲೇ ಕರೀತೇನೆ ಕಿರಣ್ ಎಸ್ ನಾಯಕಿ ಏನಾದ್ರು ಕರಿತೀರಾ ನೀವು ಹಾಗೆ ಕರಿತೀರಾ ತಾಯಿ ಕಿರಣ್ ಅಂತಲೆ ಕರೀತಾನೆ ಆ ನನಗೆ ಅದೇ ಬೇಕು ಓಕೆನಾ ಕಿರಣ್ ಅನ್ನುವ ಹೆಸರು ಈ ಜಾತಕಕ್ಕೆ ತುಂಬಾ ಫೇವರಬಲ್ ಅಲ್ಲ ಅಂತ ಇಂಡಿಕೇಶನ್ ಇದೆ ಯಾಕಂದ್ರೆ ಎಲ್ಲೋ ಕಡೆ ರಾಹು ಬಹಳಷ್ಟು ಇಂಪ್ಯಾಕ್ಟ್ ಅನ್ನು ಕೊಡ್ತಾ ಇದ್ದಾನೆ ಅಂತ ಮತ್ತೊಂದು ಇಂಡಿಕೇಶನ್ ನಮ್ಮ ಬಹಳಷ್ಟು ವಿಚಾರಗಳಿವೆ ಈ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಬೇಕಾಗಿಲ್ಲ ಬಟ್ ನಿಮಗೆ ಪರಿಹಾರ ಹೇಳ್ಕೊಡ್ತೇನೆ ಸೊ ಅದನ್ನ ಅವನಿಗೆ ಬೇಕಾಗಿ ಪರಿಹಾರವನ್ನು ಮಾಡಿಮಾ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತಮ್ಮ ರೈಟ್ ತಾನೆ ಓಕೆನಾ ಒಂದೇದಾಗ ಏನ್ ಮಾಡಬೇಕು ಈಗ ಅವನಿಗೆ ಓದಬೇಕು ಓಕೆ ಅವನ ಒಂದು ಕೋಣೆ ಇರುತ್ತೆ ಓದ್ಲಿಕ್ಕೆ ಒಂದು ಟೇಬಲ್ ಇರುತ್ತೆ ದಯವಿಟ್ಟು ಆ ಟೇಬಲ್ ಬಹಳಷ್ಟು ಸಜಾವಟ್ ಮಾಡಿ ಓದ್ತಾ ಓದ್ಲಿಕ್ಕೆ ಹೇಳಿ ಅಂತ ಹೇಳಿದೆ ಗೊತ್ತಾಗುತ್ತಮ್ಮ ಒಳ್ಳೆಯ ಬಟ್ಟೆ ಹಾಕಿ ಅದ್ರ ಮೇಲೆ ಅಲ್ಲೋ ಒಂದು ಒಳ್ಳೆ ಟೇಬಲ್ ಅನ್ನೇ ತಂದಿಡಿ ಒಳ್ಳೆ ಬಟ್ಟೆಯನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಕ್ರೀಮ್ ಕಲರ್ನ ಬಟ್ಟೆ ಹಾಕಿ ಅದ್ರ ಮೇಲೆ ಅಲ್ಲಿ ಓದ್ಲಿಕ್ಕೆ ಕೂರಿಸ ಅವ್ನು ಎಲ್ಲಿ ಅವ್ನಿಗೆ ಒಂದು ಒಳ್ಳೆ ಚೇರ್ ಅನ್ನ ತಂದುಕೊಡಿಮ ಒಳ್ಳೆ ಆರಾಮದಾಯಕ ಚೇರ್ ಅದ್ರಲ್ಲಿ ಕೂರ್ಸಿಮ್ಮ ಆ ಚಾರಿಗೆ ಒಂದು ಎಲ್ಲೋ ಯೆಲ್ಲೋ ಕಲರ್ ಬಟ್ಟೆ ಹಾಕಿಮ್ಮ ಅದ್ರ ಮೇಲೆ ಕೂರಿಸಿ ಅವನನ್ನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓದ್ಲಿಕ್ಕೆ ಹೇಳ್ತಾ ಇ ಆತ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಅವ್ನಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆನಾ ತುಂಬಾ ಚೆನ್ನಾಗಿದೆ ಒಂದನೇ ಒಂದನೇ ರೆಮಿಡಿ ಇದು ಅವ್ನಿಗೆ ಓದ್ಲಿಕ್ಕೆ ಬೇಕಾಗಿ ರೈಟ್ ಎರಡನೇ ರೆಮಿಡಿ ಏನಪ್ಪ ಮಾಡ್ಬೇಕು ಅವ್ನಿಗೆ ಶನಿವಾರ ಶನಿವಾರ ದಿವಸ ಇವನ ಕೈಯಿಂದ ಟೀ ಪೌಡರನ್ನು ದಾನ ಮಾಡಿಸಬೇಕು ನೀಡಿ ಪೀಪಲ್ಸ್ಗೆ ಯಾರಿಗೆ ಅಗತ್ಯ ಉಂಟಾದ್ರದ್ದು ಅವರಿಗೆ ಕೊಡಬೇಕಮ್ಮ ಓಕೆನಾ ಶನಿವಾರ ಏನು ಮಾಡಬೇಕು ಅಥವಾ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರನ್ನು ತನ್ನಿ ಮಾ ಮನೆಯಲ್ಲಿ ದೇವರ ಕೊಡೆ ಹತ್ತಿರ ಇಡಿ ಅದಕ್ಕೆ ಪ್ರಾರ್ಥನೆ ಮಾಡಿ ಅವನ ಕೈಯನ್ನು ಮುಟ್ಟಿಸಿ ಆನಂತರ ಅವನ ಕೈಯಿಂದಲೇ ಯಾರಿಗಾದರೂ ದಾನ ಮಾಡಿಸಿ ಅಥವಾ ಕೈಯನ್ನು ಮುಟ್ಟಿಸಿ ನೀವು ಯಾರಿಗಾದರೂ ದಾನ ಮಾಡಿಮ್ಮ ಇದನ್ನೊಂದು ನಾಲ್ಕು ಶನಿವಾರ ಮಾಡ್ಕೊಳ್ತಾಯಿ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ವಲ್ಗೆ ಸ್ಟಾರ್ಟ್ ಆಗುತ್ತಮ್ಮ ಇಲ್ಲ ಅಂದರೆ ನಿಮಗೆ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ಈ ಜಾತಕ ಎಲ್ಲಿ ಫೇವರೇಬಲ್ ಆಗುತ್ತೆ ವಿದೇಶದಲ್ಲಿ ಫೇವರೇಬಲ್ ಆಗುತ್ತೆ ಡ್ರೈವಿಂಗ್ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಗಾಡಿ ಬೇಕಂತ ಹೇಳ್ತಾ ಇರ್ತಾರೆ ಮಾಡ್ತಾರೆ ತಿರುಗಾಡೋದು ತುಂಬ ಇಷ್ಟ ಆಗುತ್ತೆ ರೈಟ್ ಅಮ್ಮ ಅದು ಅದರಲ್ಲೇ ಹೋಗುದಮ್ಮ ಅವರು ಟ್ರಾವೆಲಿಂಗೇ ಮಾಡ್ತಾರಮ್ಮ ವಿದೇಶಕ್ಕೇನೆ ಹೊರಟು ಹೋಗುದಮ್ಮ ಇಲ್ಲಿ ಅಂತೂ ಈ ಜಾತಕ ಇರೋದಿಲ್ಲ ನಾನು ಹೇಳಿದೆ ಇದು ಎರಡೇ ರೆಮಿಡಿ ಹೇಳಿದ್ದೇನೆ ಅಮ್ಮ ದಯವಿಟ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕನ್ಫ್ಯೂಸ್ ಆಗಬೇಡಿ ಅಮ್ಮ ಎಲ್ಲ ರೀತಿ ಒಳ್ಳೆ ಎಲ್ಲದರಲ್ಲೂ ನಾನು ಹೇಳಿದ್ದೇನಲ್ಲಮ್ಮ ಜಾತಕದ ಹೇಳಲಿಕ್ಕೆ ತುಂಬ ಉಂಟು ಅಂತ ರೈಟ ನಾನು ಬೇರೆ ಯಾವುದಕ್ಕೆ ಹೋಗ್ಲಿಲ್ಲ ಈಗ ಬರೇ ನಿಮಗೆ ಎಜುಕೇಶನ್ ಬಗ್ಗೆ ಹೇಳಿದ್ದೇನೆ ಅದಕ್ಕೆ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಇದನ್ನು ಫಾಲೋ ಮಾಡಿಮ್ಮ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತಿರ್ತಾಯಿ ಒಳ್ಳೇದಾಗ್ಲಿ ತಾಯಿ ರೈಟಾ ಎಸ್ ಅಮ್ಮ Okay. ನೀವು ನಾನು ಹೇಳಿದ್ದು ಕೇಳಿಸಿಕೊಳ್ಳಲ್ಲ ಅಲ್ವಾ ನನಗೆ ಗೊತ್ತಲ್ವಾ ಅದು ಜಾತಕ ಏನು ಅಂತ ಸುಮ್ಮನೆ ಅಂತ ಹೇಳಲ್ಲ ಹೊಗೆ ರೈಟ್ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅಲ್ವಾ ತುಂಬ ಇದೆ ಅದರಲ್ಲಿ ಹೇಳಕ್ಕೆ ಹೋದರೆ ಅಲ್ವಾ ಒಳಗೊಳಗೊಳಗೊಳಗೆ ತುಂಬ ಉಂಟು ಹೇಳಿಕೋದ್ರೆ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತೀರಿ ಯಾಕೆ ಬೇಕೀಗ ರೈಟ್ ಬೇಕಾಗಿಲ್ಲ ನಾನು ಹೇಳಿದ್ರೆ ರೆಮಿಡಿಸ್ ಮಾಡ್ಕೊಳ್ಳಿ ನೀವು ಗೆಲ್ಲುವುದು ಪಕ್ಕ ರೈಟ ಹೋಗಿ ಗೋದಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದು ಮೇಡಮ ನಮ್ಮ ಧನುರ್ ಲಗ್ನದ ವಿಚಾರ ಅಲ್ವಾ ಹಣಕಾಸಿನ ವಿಚಾರ ಧನುರ್ ಲಗ್ನಕ್ಕೆ ಅಲ್ವಾ ಈಗ ಧನುರ್ ಲಗ್ನದವ್ರಿಗೆ ಎಂಚ್ಕೊಳ್ಳಿ ಧನುರ್ ಲಗ್ನದವ್ರಿಗೆ ಸಂಬಂಧಪಟ್ಟಂತೆ ನೀವು ತಾ ತಾ ಧಾ ಧಾನ ಅಕ್ಷರದ ಹೆಸರು ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋದು ಗುರುವಿನ ಸಂಬಂಧ ಹೆಸರು ಅದು ರೈಟ ತಾ ತಾ ಹೆಸರ ಇಟ್ಕೊಂಡು ಗುರುವಿನ ಸಂಬಂಧ ಮೇ ಬಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬಟ್ ಮನೆಯಿಂದ ದೂರ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದು ಪರವಾಗಿಲ್ಲ ಬಟ್ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಮನೆ ಮಾಡುವಂಥದ್ದು ಜಾಗ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಹಳ ಬೇಗನೆ ಕ್ರಿಯೇಟ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸಲ್ಲೇ ನಿಮಗೆ ಮನೆ ವಾಹನ ಜಾಗ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಧನುರ್ ಲಗ್ನದವರು ಯಾವಾಗ ತಾತ ದಾದನ ಅಕ್ಷರದಿಂದ ಹೆಸರಿಟ್ಕೊಂಡು ಮುಂದೆ ಹೋಗ್ತಾರೆ ಅವು ಫೇವರೇಬಲ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಕೆಲವು ಮೆಲಿಫಿಕ್ಸ್ ಪ್ಲಾನೆಟ್ಸ್ ಎಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಕೊಟ್ಟಾಗ ಸ್ವಲ್ಪ ಹಾರ್ಡ್ ಆಗ್ಬೋದು ಅದು ವಿಷಯ ಬೇರೆ ಆದರೂ ಕೂಡ ಇವರಿಗೆ ಅದು ಆ ಒಂದು ವಿಚಾರದಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಇರೋದು ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸಲ್ಲಿ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಧನುರ್ ಲಗ್ನ ಧನುರಾಶಿ ಇದೆ ಅವರೆಲ್ಲರಿಗೂ ಕೂಡ ತಾತದ ಯಾರಿಗೆಲ್ಲ ಧನುಲಗ್ನ ಧನುರಾಶಿ ಜಾತಕ ಯಾರಿಗೆಲ್ಲ ತಾತ ದಾದನ ಅಕ್ಷರದಿಂದ ಹೆಸರಿದೆ ನೋಡಿ ಅವರೆಲ್ಲ ಏನು ಮಾಡಿರ್ತಾರೆ ಅವರೆಲ್ಲ ಏನು ಮಾಡ್ತಾರೆ ವಿಶೇಷ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮನೆ ಮಾಡುವಂಥ ಒಂದು ಯೋಗವನ್ನು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅಂದರೆ ಇಂಡ ಅದು ಹೈಯರ್ ಎಜುಕೇಷನಲ್ಲಿ ಕೂಡ ಹೋಗ್ತಾರೆ ಮನೆ ಮಾಡ್ಕೊಳ್ತಾರೆ ವಿದೇಶಕ್ಕೆ ಹೋಗ್ತಾರೆ ವಿದೇಶಕ್ಕೆ ಹೋಗುವಂಥ ಯೋಗ ಅವರಿಗೆ ಮನೆಯಿಂದ ದೂರ ಇರಬೇಕು ಬಟ್ ಆ ಮೂಮೆಂಟ್ ಏನಾದರೂ ಒಂದು ಪ್ರಾಪರ್ಟಿ ಮಾಡುವಂಥ ಯೋಗ ಭಾಗ್ಯ ಅಂತ ಕ್ರಿಯೇಟ್ ಆಗುತ್ತೆ ಬೇಕಾದರೆ ನಿಮ್ಮ ನಿಮ್ಮ ಜಾತಕ ತೆಗೆದುಕೊಂಡು ಅದನ್ನು ಚೆಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಕು ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಇದು ಮಂಜೇಶ್ವರದಿಂದ ಶ್ರೀಧರ್ ಅಂತ ಮಾತಾಡುವುದು ಸರಿ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಮಗನವರ ತಿಳ್ಕೊಳ್ಬೇಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೆಸರು ಸಮ್ಯಕ್ ಅಂತ ಹೇಳಿ ಓಕೆ ಹುಡುಗ ಆರು ಒಂಬತ್ತು ಎರಡು ಸಾವಿರದ ಎರಡು ಆರು ಒಂಬತ್ತು ಎರಡು ಸಾವಿರದ ಎರಡು ಸಮಯ ಸಮಯ ಸಾಯಂಕಾಲ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆ ಫ್ರೈಡೆ ಅಲ್ವಾ ರೈಟ್ ಸಮ್ಯಕ್ ಅಂತಲೇ ಕರಿತೀರಾ ಸಮ್ಯಕಂತಲೇ ಕರೀತೀರಾ ಸರ್ ಅವನನ್ನ ಇವನೇನಾದ್ರು ಸ್ಪೋರ್ಟ್ಸ್ ಏನಾದರೂ ಹೋಗಿದ್ದಾನ ಸರ್ ಇವ ಇಲ್ಲಿ ಸರ್ ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಕ್ರೀಡಾಕೂಟದಲ್ಲಿ ಏನಾದರೂ ಹೋಗಿದ್ದಾನೆ ಇಷ್ಟ ಅವರಿಗೆ ಇಲ್ಲ ಅವ್ನಿಗೆ ಬರೀ ಸಿಟ್ಟು ಮಾಡ್ಕೊಳ್ಳೋದು ಮಾತ್ರ ಉಂಟಾ ಆಯ್ತು ಅವನನ್ನು ಕ್ರೀಡೆ ಕ್ರೀಡೆಗೆನೇ ಕಳ್ಸಬೇಕು ಸರ್ ರೈಟ್ ಎಲ್ಲಿ ಎಲ್ಲಿ ಸ್ಪೋರ್ಟ್ಸ್ ಆಗುತ್ತೆ ಅಲ್ಲಿ ಕಳ್ಸಬೇಕು ಕ್ರಿಕೆಟ್ಗೆ ಹಾಕಿ ಕಬಡ್ಡಿ ಆಡ್ಲಿಕ್ಕೆ ಹಾಕಿ ಬೇರೆ ಯಾವ್ದ್ರಲ್ಲಿ ಕೂಡ ಹಾಕಿ ಅಲ್ಲಿ ಹಾಕಿದ್ರೆ ಈ ಜಾತಕ ಪ್ರೊಸೀಡ್ ಆಗುದಲ್ಲ ಸರ್ ಸಿಂಹರಾಶಿ ಸರ್ ಹೌದು ಸರ್ ಸಿಂಹರಾಶಿ ಮಗ ನಕ್ಷತ್ರ ಮತ್ತೆ ಮಕರ ಲಗ್ನ ಜಾತಕ ಅಮಾವಾಸೆ ಇಲ್ಲಿ ಇಲ್ಲಿ ಮ್ಯಾಟರ್ ಆಗೋದು ಅಮಾವಾಸ್ಯ ಅಲ್ಲ ಸರ್ ಅದು ಓಕೆನಾ ಇಲ್ಲಿ ಮ್ಯಾಟರ್ ಆಗುದು ಸಿಟ್ಟು ನಮ್ಗೆ ಸಿಟ್ಟು ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಯಾರು ಹೇಳಿದ್ರು ಕೂಡ ನಮ್ಗೆ ಅಂತೂ ಇಷ್ಟ ಆಗಲ್ಲ ಇದು ಪರಿಸ್ಥಿತಿ ಸುಮ್ಮನೆ ಇರ್ತಾನೆ ಅವ್ನು ಅಷ್ಟಕ್ಕೇನೆ ರೈಟ್ ಇದು ಪರಿಸ್ಥಿತಿ ಏನ್ ಮಾಡ್ಬೇಕು ಅಲ್ವಾ ಏನ್ ಮಾಡ್ಬೇಕು ಅದಕ್ಕೆ ಅವನನ್ನು ಆದಷ್ಟು ಸ್ಪೋರ್ಟ್ಸ್ ಅಲ್ಲಿ ಕಳ್ಸಬೇಕು ಅಲ್ವಾ ಈಗ ನೀವ್ ಅದು ಮಾಡಬೇಡಿ ಸ್ಪೋರ್ಟ್ಸ್ ಅಲ್ಲಿ ಕಳ್ಸ ಮೊಬೈಲ್ ಅಲ್ಲಿ ಏನು ಬರುತ್ತೆ ಅಲ್ವಾ ಅದನ್ನ ಒತ್ತಿಕೊಂಡು ಸ್ಪೋರ್ಟ್ಸ್ ಆಡ್ತಾ ಇದ್ದಾನೆ ಅದು ಬೇಕಾಗಿಲ್ಲ ರೈಟ್ ಅಥವಾ ಅವನು ಫಿಸಿಕಲ್ ಡಿಗ್ರಿ ಅಲ್ಲ ನೀವೆಲ್ಲ ಬೆಟರ್ ಜಾತಕ ತುಂಬಾ ಚೆನ್ನಾಗಿದೆ ಜಾತಕ ನೀವೆಲ್ಲ ಮಾಡಿ ನಾನು ಯಾವ್ದು ಅಡ್ಡಿ ಅಲ್ಲ ತಗೊಂಡ್ ಬಟ್ ಅವನನ್ನು ಸ್ಪೋರ್ಟ್ಸಲ್ಲಿ ಕಳಿಸಿದಾಗ ಈ ಜಾತಕ ಬಹಳ ರಿಸಲ್ಟ್ ಅನ್ನ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇದೆ ನೆಗೆಟಿವ್ ಹಾಟೋಗಳಿಗೆ ಸ್ಟಾರ್ಟ್ ಆಗುತ್ತೆ ಅವ್ನು ತುಂಬಾ ಚೆನ್ನಾಗಿರ್ತಾನೆ ಪರವಾಗಿಲ್ಲ ಅವನು ಸಂಶೋಧಕನಾಗಿ ಹೋಗುವಂತ ಯೋಗ ಭಾಗ್ಯ ಅವನ ಪಾಲಿಗೆ ಕ್ರಿಯೇಟ್ ಆಗುತ್ತೆ ತುಂಬಾ ಇಷ್ಟ ಪಡ್ತಾನವ ಸ್ನೇಹಿತರ ಜೊತೆಗೆ ಇರ್ಲಿಕ್ಕೂ ಕೂಡ ಇಷ್ಟ ಪಡ್ತಾನವ ಪರವಾಗಿಲ್ಲ ಬಟ್ ಇಲ್ಲಿ ಯಾವ ಪ್ಲಾನೆಟ್ ಯಾವ್ದನ್ನ ಫಾಲೋ ಮಾಡ್ತೊಂಡು ಅದೇನು ತೋರಿಸೋಣ ಇವನಿಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದ್ರೆ ಜಗಳ ಮಾಡೋದು ಕಡಿಮೆ ಬಟ್ ಅವ್ನು ಸುಮ್ಮನಾಗಿ ಬಿಡ್ತಾನೆ ಸಿಟ್ಟಿನಿಂದ ಕೂತ್ಕೊಳ್ತಾನೆ ಮುಖವನ್ನು ಊದಿಸಿಕೊಂಡು ಅದರ ಜೊತೆಗೆ ಸ್ಪೋರ್ಟ್ಸ್ ಅಲ್ಲಿ ಹೋಗಬೇಕಂತ ಒಂದ್ ಇಷ್ಟನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸರ್ ಬೇರೆ ಏನು ಕೂಡ ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಪ್ರತಿದಿನ ಆ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಇವ್ಗೆ ಸ್ನಾನ ಮಾಡ್ಲಿಕ್ಕೆ ಹೇಳಿ ಒಂದು ಕಾಲ್ ಲೋಟ ಇದು ಏನು ಅದು ಕಚ್ಚಾ ದೂದ್ ಹಾಲು ಅದನ್ನು ತೆಗೆದುಕೊಂಡು ಇಲ್ಲೊಂದು ಕಡೆ ಅದನ್ನ ಹಾಕಿ ಸ್ನಾನ ಮಾಡ್ಲಿಕ್ಕೆ ಹೇಳಿ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಸರ್ ರೈಟ್ ಓಕೆ ನಾನು ಶ್ರೀಧರ್ ಅವರೇ ಶ್ರೀಧರ ನನ್ಗೆ ಒಂದು ನಿಮ್ಮ ನಿಮಗೆ ಪ್ರಾಪರ್ಟಿ ವಿಚಾರ ಏನು ಸಮಸ್ಯೆ ಉಂಟು ಯಾಕೋ ಗೊತ್ತಿಲ್ಲ ಪ್ರಾಪರ್ಟಿನೇ ಸಮಸ್ಯೆ ಅಂತ ಉಂಟು ಓಕೆನಾ ಪ್ರಾಪರ್ಟಿ ಅದನ್ನ ಪರಿಶೀಲನೆಗೊಳಪಡಿಸಿ ರೈಟ್ ಓಕೆ ಬೇರೆ ಏನು ಬೇಕಾಗಿಲ್ಲ ಸರ್ ನಾನು ನಿಮ್ಮ ಮಗನಿಗೆ ಏನು ಪ್ರಿಡಿಕ್ಷನ್ ಮಾಡಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಅವನ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನಾನು ಹೇಳಿದ್ದು ಮಾಡ್ಲೇಬೇಕು ನೀವು ಅದು ಮಾಡಿಲ್ಲ ಅಂದ್ರೆ ಮುಂದುವರಿದಿಲ್ಲ ಜಾತಕ ಓಕೆನಾ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ಧನ್ಯವಾದ ನೆಕ್ಸ್ಟ್ ಬರ್ತೇನೆ ಸರ್ ನಿಮ್ಮ ಡೈರೆಕ್ಟ್ ಆಯ್ತು ಸರ್ ಓಕೆ ಬನ್ನಿ ಸರ್ ಒಳ್ಳೇದಾಗಲಿ ಸರ್ ಧನ್ಯವಾದಗಳು ಸರ್ ರೈಟ್ ಓಕೆ 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 ರೈಟ್ ಓಕೆ ಬಂದ್ಬೇಡ ಓಕೆ ಅಥವಾ ಧನುರ್ಲಗ್ನದ ಗೊತ್ತಾಯ್ತು ತಾತಾದನ ಅಕ್ಷರ ಹೆಸರನ್ನು ಇಟ್ಕೊಂಡು ಏನಾಗುತ್ತೆ ಅಂದ್ರೆ ರೈಟ್ ಇನ್ನು ಬೇರೆ ಬೇರೆ ಹೆಸರುಗಳು ಬಂದಾಗ ಯಾವ ರೀತಿ ಕೆಲಸ ಮಾಡಿದೆ ಖಂಡಿತ ಅದ್ರ ಬಗ್ಗೆ ಮಾತಾಡ್ದೇನೆ ಅದಕ್ಕಿಂದು ಮುಂಚೆ ನಾವೇನು ಮಾಡೋಣ ಸ್ವಲ್ಪ ಟಾಪಿಕ್ ಚೇಂಜ್ ಮಾಡೋಣ ಅಥವಾ ವಾಸ್ತು ಬಗ್ಗೆ ಬಂದ್ಬೇಡ ನಿನ್ನೆ ನಿಮಗೆ ನಾನು ದಕ್ಷಿಣದ ಬಗ್ಗೆ ಹೇಳಿದೆ ದಕ್ಷಿಣದ ಆಟ್ರಿಬ್ಯೂಟ್ಸ್ ಏನಿರ್ತದೆ ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಯಾವ ರೀತಿ ಅದು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೇನೆ ಮತ್ತೆ ಅದರ ಉಪಯುಕ್ತತೆ ಏನುಂಟು ಯಾವುದಕ್ಕೆ ಬೇಕಾಗಿ ಬೇಕು ಆ ಆನಂತರ ನೈಋತ್ಯದ ಬಗ್ಗೆ ಹೇಳಿದ್ದೇನೆ ನೈಋತ್ಯದ ಭಾಗ ಯಾವುದಕ್ಕೆ ಬೇಕು ಸ್ಥಿರತೆಗೆ ಸಂಬಂಧಪಟ್ಟದ್ದು ಬೇಕು ಒಂದು ಲೈಫಲ್ಲಿ ಸ್ಟೇಬಿಲಿಟಿ ಬೇಕು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಸ್ಥಿರತೆ ಬೇಕು ಅಂದಾಗ ನೈಋತ್ಯದ ಭಾಗ ತುಂಬ ಚೆನ್ನಾಗಿರಬೇಕು ನೈಋತ್ಯದ ಭಾಗ ಚೆನ್ನಾಗಿ ಇಲ್ಲದಾಗ ಏನಾಗುತ್ತೆ ಲೈಫಲ್ಲಿ ಯಾವುದೇ ಕಾರಣ ಕೂಡ ಹಣಕಾಸು ಕೂಡ ಉಳಿಯೋದಿಲ್ಲ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ ಮದುವೆ ಜೀವನ ಕೂಡ ಸ್ಪಾಯ್ಲ್ ಆಗಲಿ ಸ್ಟಾರ್ಟ್ ಆಗುತ್ತೆ ತುಂಬಾ ಪ್ರಾಬ್ಲಮನ್ನು ನಾವು ಅನುಭವಿಸ್ತೀವಿ ಬೇಕಾದ ಅನಿವಾರ್ಯತೆ ಆನಂತರ ಮನೆ ಯಜಮಾನ ಯಾರು ಇರ್ತಾನೆ ಅವನಿಗೆ ಆಯುಷ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವಾಗ ನಿಮ್ಮ ನೈಋತ್ಯದ ಭಾಗ ಪ್ರಾಬ್ಲಮ್ಗಳಾಗುತ್ತೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ನಮ್ಮ ನೆಕ್ಸ್ಟ್ ಬಂದ ಮೇಡಮ್ ನಮ್ಮ ಒಂದು ಪಶ್ಚಿಮದ ಭಾಗಕ್ಕೆ ಬಹಳ ಇಂಪಾರ್ಟೆಂಟ್ ಆದ ಜಾಗ ಪಶ್ಚಿಮದ ಭಾಗ ಯಾಕಂದ್ರೆ ಪಶ್ಚಿಮದ ಭಾಗ ಯಾಕೆ ಬೇಕು ನಮಗೆ ಪಶ್ಚಿಮದ ಭಾಗ ಪ್ರಾಫಿಟ್ಸ್ ಮತ್ತು ಗೇನ್ಗೆ ಸಂಬಂಧಪಟ್ಟಂತೆ ಪ್ರಾಫಿಟ್ಸ್ ಮತ್ತು ಗೇನ್ ಗೊತ್ತಾಗುತ್ತೆ ನಿಮಗೆ ಪ್ರಾಫಿಟ್ಸ್ ಮತ್ತು ಗೇನ್ ಅಂದರೆ ನೀವು ಮಾಡೋ ಕೆಲಸ ಇರ್ಬೋದು ನೀವು ಮಾಡೋ ಬಿಸ್ನೆಸ್ ಇರ್ಬೋದು ಅದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಲಾಭ ಬರಬೇಕು ನಿಮಗೆ ಲಾಭಾನ್ವಿತರಾಗಬೇಕು ನೀವು ಅಂದಾಗ ನಿಮ್ಮ ಪಶ್ಚಿಮದ ಭಾಗ ಬಹಳ ಚೆನ್ನಾಗಿ ಕೆಲಸ ಮಾಡಲೇಬೇಕಾಗುತ್ತೆ ಅದು ಕೆಲಸ ಮಾಡಿದ್ರೇ ಲೈಫಲ್ಲಿ ಒಂದಷ್ಟು ಲಾಭವನ್ನು ಪಡ್ಕೊಳ್ತೀರಾ ಒಂದಷ್ಟು ಒಳ್ಳೆ ಸ್ಯಾಲ್ರಿಯನ್ನು ಪಡ್ಕೊಳ್ತೀರಾ ಒಂದಷ್ಟು ಲೈಫಲ್ಲಿ ಎಂಜಾಯ್ ಕೂಡ ಮಾಡ್ತೀರಾ ಎಲ್ಲ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ಯಾಕಂದರೆ ಆ ಪಾರ್ಟ್ ಏನಿದೆ ಅಲ್ವಾ ಪಶ್ಚಿಮದ ಭಾಗ ಅದು ತನ್ಮಾತ್ರೆಗಳಲ್ಲಿ ಶಬ್ದಕ್ಕೆ ಸಂಬಂಧಪಟ್ಟದ್ದು ಶಬ್ದ ಸೌಂಡ್ಗೆ ಸಂಬಂಧಪಟ್ಟದ್ದು ಹಾಗಾದರೆ ಲೈಫಲ್ಲಿ ಸೌಂಡ್ ಆಗಬೇಕು ನೀವು ಅಲ್ವಾ ಶಬ್ದ ಸ್ಪರ್ಶ ರೂಪ ರಸ ಗಂಧ ನಿಮ್ಗೆ ಗೊತ್ತಿರಬೇಕು ತನ್ಮಾತ್ರೆಗಳು ಓಕೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದು ಪಂಚತತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಪಶ್ಚಿಮದ ಭಾಗ ವಿಶೇಷ ರೀತಿಯಲ್ಲಿ ಶಬ್ದಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಕೆಲಸ ಮಾಡಿ ಹಾಗಾದ್ರೆ ಲೈಫಲ್ಲಿ ಸೌಂಡ್ ಆಗಬೇಕು ಯಾವುದರಲ್ಲಿ ಕೂಡ ಬಿಸ್ನೆಸ್ಸಲ್ಲಿ ಅಲ್ಲಿ ಸೌಂಡ್ ಆಗಬೇಕು ಹಣಕಾಸಿನಲ್ಲಿ ಸೌಂಡ್ ಆಗಬೇಕು ಅಥವಾ ಇನ್ಯಾವುದೋ ಒಂದು ಕಲೆ ಉಂಟು ನಿಮ್ಮಲ್ಲಿ ಅದನ್ನು ಇಟ್ಟುಕೊಂಡು ಸೌಂಡ್ ಆಗಬೇಕು ಡ್ಯಾನ್ಸ್ ಮಾಡೋದ್ರಲ್ಲಿ ಸೌಂಡ್ ಆಗಬೇಕು ಅಥವಾ ನಾನು ಜ್ಯೋತಿಷ್ಯದಲ್ಲಿ ಸೌಂಡ್ ಆಗಬೇಕು ಯಾವುದೇ ಸೌಂಡ್ ಆಗಬೇಕಾದ್ರೂ ಕೂಡ ನಿಮ್ಮ ಒಂದು ವಿಚಾರವನ್ನು ಒಂದಷ್ಟು ಜನ ತಿಳಿಬೇಕಾದ್ರೂ ಕೂಡ ವಿಶೇಷ ರೀತಿ ಹೇಳ್ತೇನೆ ಎಲ್ಲೊಂದು ಕಡೆ ನಿಮ್ಮ ಪಶ್ಚಿಮದ ಭಾಗ ತುಂಬ ಚೆನ್ನಾಗಿರಬೇಕು ಅದರ ಅರ್ಥ ಏನು ಪಶ್ಚಿಮದ ಭಾಗ ಚೆನ್ನಾಗಿರ್ಬೇಕಂದ್ರೆ ಅದರ ಬಗ್ಗೆ ಮಾತಾಡ್ತೀನಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ಕಾರ ಗುರುಗಳೇ ಯಾರು ಮಾತಾಡ್ತಿದ್ರು ಮೇಲ್ಲಿಂದ ನಾನು ಹೆಸರು ರೇಖಾ ಅಂತ ಧಾರವಾಡದಿಂದ ಓಕೆ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಮಗನ ಬಗ್ಗೆ ಮಗನ ಹೆಸರು ಹುಟ್ಟಿದ ದಿನಾಂಕ ಸುಹಾನ್ ಅಂತ ಓಕೆ ಸುಹಾನ್ ಏಪ್ರಿಲ್ 1 2002 ಏಪ್ರಿಲ್ 1 ಓಕೆ ಓಕೆ ಹೇಳಿಮ್ಮ ಸಮಯ ಹೇಳಿಮ್ಮ ಒಂದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಗಳೇ ಹಾ ಎಜುಕೇಶನ್ ಅಂತೂ ವೀಕ್ ಆಗಿರ್ತದೆ ಮೊದಲು ಸಮಯ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತದೆ ಅದು ಯಾವಾಗ ಅಂತ ವೆರಿ ಗುಡ್ ಎರಡು ಗಂಟೆ ನಿಮಿಷ ಹುಟ್ಟಿದಲ್ಲಿ ಸುಹಾನ್ ಅಂತಲೇ ಕರಿತೀರಮ್ಮ ಸುಹಾನ್ 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 ಹೆಸ್ತ್ರೀಗಪ್ಪ ಕೆಲಸ ಮಾಡೋದು ಸುಹಾನ್ ಹೆಸರಿಗೆ ಸ್ವಲ್ಪ ಬೆನ್ನು ತಾಗ್ಬೇಕಮ್ಮ ಅವನ ಹಿಂದ್ಗಡೆ ಇರ್ಬೇಕಮ್ಮ ಅರ್ಥ ಅವನ ಪುಷ್ ಮಾಡ್ಬೇಕಂತ ಅವನಿಗೆ ಆಲಸ್ಯ ಜಾಸ್ತಿ ಅಥವಾ ಏನ್ ಮಾಡ್ಬೇಕಾಗುತ್ತೆ ಪುಷ್ ಮಾಡಿ ನೀವೀಗ ಅವನಿಗೆ ಸ್ವಲ್ಪ ಏನು ಮೋಟಿವೇಟ್ ಮಾಡ್ತಾರಂತ ಹೇಳಿದ್ರೆ ಅಥವಾ ಮೋಟಿವೇಟ್ ಮಾಡ್ಬೇಕಾಗುತ್ತೆ ತಾಯಿ ಬೆನ್ನ ಹಿಂದೆ ಇರ್ಬೇಕಾಗುತ್ತೆ ತಾಯಿ ಬೆನ್ನ ಹಿಂದೆ ಇದ್ದಾಗ ಈ ಜಾತಕ ಚೆನ್ನಾಗಿ ಕೆಲಸ ಮಾಡುತ್ತೆ ಏನೂ ತೊಂದರೆ ಇಲ್ಲ ತುಂಬಾ ಫೇವರೇಬಲ್ ಜಾತಕ ಬಟ್ ಯಾಕೋ ಒಂದು ಶನಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಅದು ಬಿಟ್ಟರೆ ಬಾಕಿ ಏನ್ ಸಮಸ್ಯೆ ಅಲ್ಲ ಈ ಜಾತಕ ಎಜುಕೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗುವಂತ ಯೋಗ ಭಾಗ್ಯ ಅವನ ಪಾಲಿಗೆ ಬಟ್ ಗೆ ಹೋದಾಗ ಕೂಡ ಅಲ್ಲಿ ಹುಡುಗಿಯರು ಅದು ಇದು ಅಂತ ಹೋದ್ರೆ ಈ ಜಾತಕ ಮತ್ತೆ ಸ್ಪಾಯಿಲ್ ಆದ್ರೆ ಮತ್ತೆ ಅದು ರಿಪೇರಿ ಆಗ್ಲಿಕ್ಕೆ ಬಿಡುದಿಲ್ಲ ಎಜುಕೇಶನ್ ಡ್ರಾಪ್ ಆಗುತ್ತೆ ಅದೊಂದು ಮಾತ್ರ ಮಾಡ್ಲಿಕ್ಕೆ ಅವನು ಅದ್ರ ಜೊತೆಗೆ ತಾಯಿಯ ಮಾತನ್ನ ಕೇಳಿದಾಗ ತಾಯಿ ಹಿಂದ್ಗಡೆ ಇದ್ದಾಗ ಈ ಜಾತಕ ತುಂಬಾ ಚೆನ್ನಾಗಿ ಕೆಲಸ ಮಾಡ್ದಮ್ಮ ಜಸ್ಟ್ ವೇಟ್ ಹೇಳ್ಕೊಡ್ತೇನೆ ಒಂದೇ ಒಂದು ನಿಮಿಷ ರೀ ಜಸ್ಟ್ ವೇಟ್ ರಾಹು ಮೃಗಶರ ನಕ್ಷತ್ರ ಓಕೆ ನಕ್ಷತ್ರ ನಾ ಇವನಿಗೆ ಶನಿಯೇ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಅಥವಾ ಶನಿಗೆ ಬೇಕಾಗಿ ಪರಿಹಾರ ಮಾಡಬೇಕು ಏನು ಮಾಡಬೇಕಂದ್ರೆ ನಾನು ಹೇಳೋದಾದ್ರೆ ಮಂಗಳವಾರ ದಿವಸ ಅಥವಾ ಶನಿವಾರ ದಿವಸ ಒಂದು ಸ್ವಲ್ಪ ಎಳ್ಳೆಣ್ಣೆಯನ್ನು ಹೋಗಿ ಇವನ ಕೈಯಿಂದಲೇ ಅಥವಾ ಇವನಿಗೆ ನಿವಾಳಿಸಿ ತೆಗೆದು ತೆಗೆದುಕೊಂಡೋಗಿ ಈಶ್ವರನ ಟೆಂಪಲ್ಗೆ ಹಾಕಿ ಬರಬೇಕಮ್ಮ ಅಥವಾ ಆಂಜನೇಯನ ಟೆಂಪಲ್ಗೆ ಹಾಕಿ ಬರಬೇಕಮ್ಮ ಸೊ ಯಾವಾಗ ಇದನ್ನು ಫಾಲೋ ಮಾಡ್ತೀರ ಈ ಜಾತಕ ಪ್ರೊಸೀಡ್ ಆಗುತ್ತೆ ಅದರ ಜೊತೆಗೆ ಪಿತೃದೋಷ ಉಂಟು ಈ ಜಾತಕದಲ್ಲಿ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಎಲ್ಲೊಂದು ಕಡೆ ನಿಮ್ಮ ಪ್ರತಿದಿನದ ಅನ್ನ ಏನು ಮಾಡ್ತೀರಾ ಮೊದಲನೇ ಅನ್ನವನ್ನು ಸ್ವಲ್ಪ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ ಅದಕ್ಕೆ ಸ್ವಲ್ಪ ತಪ್ಪು ಎಳ್ಳನ್ನು ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಕಾಗೆಗೆ ಇಡಬೇಕಮ್ಮ ಪ್ರತಿದಿನ ಮಾಡ್ಬೇಕು ಇದನ್ನ ಆವಾಗ ಈ ಜಾತಕದ ದೋಷ ಏನುಂಟು ಅದು ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಯೋಗ ಭಾಗ್ಯ ಕೂಡ ಖಂಡಿತ ಕ್ರಿಯೇಟ್ ಆಗುತ್ತಮ್ಮ ಜಾತಕದಲ್ಲಿ ಬುಧ ದೇಶ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಬುಧ ಇದ್ದಾನೆ ಉತ್ತರ ನಕ್ಷತ್ರ ನೋಡಿ ಅಲ್ಲಿ ಕೂಡ ಶನಿಯ ಎಫೆಕ್ಟ್ ಅಂತ ಕೊಟ್ಟೆ ಕೊಡ್ತಾನಮ್ಮ ಸ್ನೇಹಿತರಂದ್ರೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರ ಜೊತೆಗೆ ತಿರುಗಾಡೋದು ಇಷ್ಟ ಆಗುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಹೇಳಬೇಕಮ್ಮ ಎಜುಕೇಷನ್ ಆಗಿ ಒಂದು ಕೆಲಸಕ್ಕೆ ಸೇರಿದ ನಂತರ ಅವ್ನು ಏನು ಬೇಕಾದ್ರೂ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಒಳ್ಳೆದಾಗ್ಲಿ ರೈಟ್

ಸರಿ ಸರಿ ಹೋಗ್ಬನ್ನಿ ಹೋಗಿ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಪಶ್ಚಿಮದ ಭಾಗ ರೈಟ್ ಆ ಪಶ್ಚಿಮದ ಭಾಗ ಯಾಕೆ ಬೇಕು ನಮಗೆ ಪಶ್ಚಿಮದ ಭಾಗ ಪ್ರಾಫಿಟ್ಸ್ ಮತ್ತು ಗೇನ್ಗೆ ಸಂಬಂಧಪಟ್ಟ ಪಶ್ಚಿಮದ ಭಾಗ ಭಾಗ ಬೇಕು ಯಾವುದೇ ಒಂದು ವಿಚಾರದಲ್ಲಿ ಸೌಂಡ್ ಆಗಬೇಕು ನಾನು ಭರತನಾಟ್ಯ ಕಲಿತಾ ಇದ್ದೀನಿ ಸೌಂಡ್ ಆಗಬೇಕು ಜ್ಯೋತಿಷ ಕಲಿತಾ ಇದ್ದೀನಿ ಸೌಂಡ್ ಆಗಬೇಕು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸೌಂಡ್ ಆಗಬೇಕು ಹಣಕಾಸಿನ ವಿಚಾರದಲ್ಲಿ ಸೌಂಡ್ ಆಗಬೇಕು ಯಾವುದೋ ಒಂದು ವಿಚಾರ ಸೌಂಡ್ ಆಗಬೇಕಾದ್ರೆ ಒಂದಷ್ಟು ಜನಕ್ಕೆ ನಿಮ್ಮ ಒಂದು ನಿಮ್ಮ ವಿಚಾರ ತಿಳಿಬೇಕಾದ್ರೆ ಪಶ್ಚಿಮದ ಭಾಗ ಚೆನ್ನಾಗಿರಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಬಟ್ ಈಗ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ನಾವೇನು ಮಾಡ್ತೇವೆ ಅಂದರೆ ಪಶ್ಚಿಮ ಮತ್ತೆ ಪಶ್ಚಿಮದ ಮಧ್ಯಭಾಗ ಮತ್ತು ದಕ್ಷಿಣದ ಮಧ್ಯಭಾಗದಲ್ಲಿ ನಾರ್ಮಲ್ ಆಗಿ ಟಾಯ್ಲೆಟ್ ಕೊಟ್ಟಿರ್ತಾರೆ ಎಲ್ಲ ಕಡೆ ಕೂಡ ರೈಟ್ ತಾನೇ ಯಾರು ಕೂಡ ಯಾವುದೇ ಇಂಜಿನಿಯರ್ ಆದರೂ ಕೂಡ ಅದನ್ನೇ ಕೊಡುವಂಥದ್ದು ಅಲ್ವಾ ನಿಮಗೆ ದಕ್ಷಿಣದಲ್ಲಿ ಟಾಯ್ಲೆಟ್ ಬಂತು ಪಶ್ಚಿಮದಲ್ಲಿ ಟಾಯ್ಲೆಟ್ ಬಂತು ಬೇಕಾದ್ರೆ ಟ್ರೈ ಆಗೇನಾಗುತ್ತೆ ನಿಮಗೆ ಎಲ್ಲ ಒಂದ್ ಕಡೆ ಪ್ರಾಫಿಟ್ಸ್ ಮತ್ತು ಗೈನಲ್ಲಿ ಅದು ವೀಕ್ ಮಾಡಲಿಕ್ಕೆ ಶುರು ಮಾಡುತ್ತೆ ವೀಕ್ ಆಗುತ್ತೆ ನಿಮಗೆ ಅಂತ ಒಂದು ಪರಿಸ್ಥಿತಿ ಕೂಡ ಇರುತ್ತದೆ ಬಟ್ ಅದಕ್ಕೆ ಪರಿಹಾರ ಕೂಡ ಇರುತ್ತೆ ಕೆಲವು ಮೆಟಲ್ ಸ್ಟ್ರಿಪ್ಸ್ ಅನ್ನ ನೀವು ಎಲ್ಲೊಂದು ಕಡೆ ಆ ಟಾಯ್ಲೆಟ್ನ ಸುತ್ತ ಹಾಕಿದಾಗ ಅಲ್ವಾ ನಿಮ್ಮ ಅದು ಸುತ್ತ ಕೆಲವು ಮೆಟಲ್ ಸ್ಟ್ರಿಪ್ಸ್ ಅನ್ನು ಹಾಕಿದಾಗ ಏನಾಗುತ್ತೆ ಮೇ ಬಿ ಅದರಿಂದ ಬರ್ತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗಲಿ ಶುರುವಾಗುತ್ತೆ ರೈಟಾ ಸೊ ಇದು ಒಂದು ವಿಚಾರ ಅದಕ್ಕೋಸ್ಕರ ಪಶ್ಚಿಮದ ಭಾಗ ಇನ್ನೊಂದು ಪಶ್ಚಿಮದ ಭಾಗ ಏನಂದರೆ ನಿಮ್ಮ ಪ್ರತಿಯೊಂದು ವಿಚಾರಗಳು ಕೂಡ ಅಲ್ಲಿ ಹೋಗಿ ಜಮ ಆಗಿರ್ತವೆ ರೈಟಾ ಓಕೆ ನಿಮ್ಮ ನಿಮ್ಮ ಉತ್ತರದ ಭಾಗದ ಎನರ್ಜಿ ಆನಂತರ ನಿಮ್ಮ ಪೂರ್ವದ ಭಾಗ ದಕ್ಷಿಣದ ಭಾಗ ನೈಋತ್ಯ ಭಾಗದ ಎಲ್ಲ ಎನರ್ಜಿ ಅಲ್ಲಿ ಜಮ ಆಗಿರ್ತದೆ ಅದರ ಅರ್ಥ ಏನಂದರೆ ನಿಮ್ಮ ಲೈಫಲ್ಲಿ ನಿಮಗೆ ಯಾವುದರ ಜೊತೆಗೆ ನೀವು ಇರ್ತೀರಾ ಅದನ್ನು ಕಂಟಿನ್ಯೂ ಮಾಡುವಂಥ ಕೆಲಸ ಏನು ಅದು ಪಶ್ಚಿಮದ ಭಾಗ ಮಾಡಿದೆ ಪ್ರತಿಯೊಂದರಲ್ಲಿ ಕೂಡ ಈಗ ನಿಮ್ಮ ಒಂದು ಬಿಸ್ನೆಸ್ ಕಂಟಿನ್ಯೂ ಆಗಬೇಕು ಪಶ್ಚಿಮದ ಭಾಗ ಚೆನ್ನಾಗಿರಬೇಕು ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು ಸ್ಟೆಬಿಲಿಟಿ ಆಗಿರುವುದು ಬೇರೆ ಕಂಟಿನ್ಯೂ ಆಗುವುದು ಬೇರೆ ಕಂಟಿನ್ಯೂ ಆಗಬೇಕು ಅದಕ್ಕೆ ಪಶ್ಚಿಮದ ಭಾಗ ಚೆನ್ನಾಗಿರಬೇಕು ಹಣಕಾಸಿನ ಸ್ಥಿತಿ ಯಾವಾಗಲೂ ಕಂಟಿನ್ಯೂ ಆಗಿ ಚೆನ್ನಾಗಿರಬೇಕು ಅದಕ್ಕೆ ಪಶ್ಚಿಮದ ಭಾಗ ಕೆಲಸ ಮಾಡಬೇಕಾದಂತ ಅನಿವಾರ್ಯ ಕೆಲವರಿಗೆಲ್ಲ ಏನಾಗುತ್ತೆ ಅಂದ್ರೆ ಮಕ್ಕಳಾಗುವ ವಿಚಾರದಲ್ಲಿ ಸಮಸ್ಯೆ ಗರ್ಭ ಗರ್ಭ ಹೋಗ್ತಾ ಇರ್ತದೆ ಅಥವಾ ಮಕ್ಕಳಿಗೆ ಕಂಜೀವೇ ಆಗಲ್ಲ ಕಂಜೀವ್ ಆದರೂ ಕೂಡ ಅದು ನಿಲ್ಲುವುದಿಲ್ಲ ಅದರ ಅರ್ಥ ಏನಂದ್ರೆ ನೈಋತ್ಯ ಮತ್ತು ಪಶ್ಚಿಮ ಎರಡೂ ಕೆಟ್ಟೋಗಿದೆ ಅಂತ ಆ ಮನೆಯಲ್ಲಿ ಕೆಟ್ಟೋಗಿದೆ ಅಂತಲೇ ಅರ್ಥ ಅದಕ್ಕೋಸ್ಕರ ಅದು ಸರಿಯಾದ ರೀತಿಯಲ್ಲಿ ಕೆಲಸನೇ ಮಾಡಲ್ಲ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲಿ ಸೈಕೋ ಥರ ವರ್ತನೆ ಮಾಡುವ ಇರ್ತಾರೆ ವಿಪರೀತ ಬೊಬ್ಬೆ ಹುಡಿಯೋದು ಯಾರಿಗೂ ತೊಂದರೆ ಕೊಡುವುದು ಇದೆಲ್ಲ ಇರ್ತದೆ ಕೂಡ ನಿಮ್ಮ ಪಶ್ಚಿಮದ ಭಾಗ ಅಲ್ಲಿ ಎಲ್ಲೊಂದ್ ಕಡೆ ಸಮಸ್ಯೆಗೆ ಒಳಗಾಗಿದೆ ಅಂತಲೇ ಅರ್ಥ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಯಾರ್ ಮಾತಾಡ್ತಿದೀರಿ ಸರ್ ಇಲ್ಲಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ಆಯ್ತು ಅಭಿಷೇಕ್ ಅವರೇ ನಿಮ್ಮ ಡೇಟಾ ಬರ್ತೇಳಿ ಜೀರೋ ಟು ಓಕೆ ನೈನ್ಟೀನ್ ನೈನ್ಟಿ ಸಿಕ್ಸಾ ಓಕೆ ಸಮಯ ಹೇಳಿ ಸರ್ ರಾತ್ರಿ ಎಂಟು ಗಂಟೆ ಓಕೆ ಜಸ್ಟು ವೆಯ್ಟ್ ಓಕೆ ಹುಟ್ಟಿದಲ್ಲಿ ಸರ್ ಅಭಿಷೇಕ್ ಅವರೇ ಹುಟ್ಟಿದಲ್ಲಿ ತೀರ್ಥಹಳ್ಳಿಯಲ್ಲಿ ಹುಟ್ಟಿದ್ದು ರೈಟಾ ಓಕೆ 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 ನಿಮಗೆ ರಾಹುಲ್ ದೇಶ ನಡೀತ ಉಂಟಲ್ಲ ಸರ್ ಈಗ ಉತ್ತರಣ ಕ್ಷೇತ್ರ ಕನ್ಯರಾಶಿ ಇದಾದ ಗನಾ ಆಯ್ತು ಸರ್ ರಾಹು ದರ್ಶನ್ ಕೆಲಸದಲ್ಲಿ ಸರ್ ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನೋ ವರ್ಕ್ ಆಗೋದಿಲ್ಲ ಸಾಲದಲ್ಲಿ ಬೀಳ್ತೀರಾ ಬಿಸ್ನೆಸ್ ಮಾಡುವಾಗಿಲ್ಲ ಕೆಲಸನೇ ಮಾಡ್ಬೇಕಂತ ಉಂಟು ಗೊತ್ತಾಯ್ತಾ ಆ ಈಗ ಹೋಗಬಾರ್ದು ಬಿಸ್ನೆಸ್ನ ವಿಚಾರದಲ್ಲಿ ಈಗ ನಿಮಗೆ ಅದು ಯೋಗ ಅಲ್ಲ ನಿಮಗೆ ಯೋಗ ಕ್ರಿಯೇಟ್ ಆಗುತ್ತೆ ಆವಾಗ ಮೂವತ್ತ ಎರಡನೇ ವಯಸ್ಸಿನ ನಂತರ ತರ್ಟಿ ಟೂ ಬರಬೇಕು ನಿಮಗೆ ತರ್ಟಿ ಟೂ ಬಂದ ನಂತರ ತಕ್ಕ ಮಟ್ಟಿಗೆ ಈ ಜಾತಕ ಒಳ್ಳೆ ರಿಸಲ್ಟನ್ನು ಕೊಡುವ ಯೋಗ ಭಾಗ್ಯ ಇದೆ ಬಟ್ ನಿಮಗೆ ರಾಹು ದಶೆ ನಡೆಯೋದರಿಂದ ರಾಹು ಅಷ್ಟು ಸುಲಭ ಅಲ್ಲ ಸರ್ ನಿಮ್ಮ ಮ್ಯಾರಿಡ್ ಲೈಫನ್ನು ಟೋಟಲಿ ಲಗಡಿ ತೆಗೆದು ಬಿಡ್ತಾನೆ ಅಂತ ಇಂಡಿಕೇಶನ್ ನೋಡೋದು ಅದಗೇನೆ ಕೂತಿದ್ದಾನೆ ಬಂದು ಮ್ಯಾರಿಡ್ ಲೈಫ್ ಚೆನ್ನಾಗಿರಲ್ಲ ಅದರ ಜೊತೆ ಬಿಸ್ನೆಸ್ ಕೂಡ ನಡೆಯಲ್ಲ ಪಾರ್ಟ್ನರ್ಶಿಪ್ ಮಾಡಿದರೆ ಆಗಿನೇ ಅದು ಹೊರಟೋಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಸಾಲದಲ್ಲಿ ಬಿದ್ದು ಇದು ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಸರ್ ಆ್ಯಕ್ಚುಲಿ ಏನು ಗೊತ್ತಾ ಈ ಜಾತಕ ಈ ಮಚ್ ಬೆಟರ್ ಜಾತಕ ಇದೆ ತುಂಬ ಒಳ್ಳೆ ಜಾತಕ ಒಳ್ಳೆ ನಾಲೆಜ್ ಉಂಟು ನಿಮ್ಮತ್ರ ತುಂಬ ಚೆನ್ನಾಗಿರ್ತೀರ ಒಳ್ಳೆ ಕಲಿಕೆ ಕೂಡ ಉಂಟು ನಿಮ್ಮ ಹತ್ರ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರ ಅದೆಲ್ಲ ಪರವಾಗಿಲ್ಲ ಅದೆಲ್ಲ ಈಸ್ ಮಚ್ ಬೆಟರ್ ಜಾತಕ ಬಟ್ ರಾಹು ದೇಶ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ರಾಹು ದೇಶಕ್ಕೆ ಪರಿಹಾರ ಮಾಡಬೇಕು ನಾನು ಸಣ್ಣ ಪರಿಹಾರ ಹೇಳಿ ಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿ ನೀವೇನು ಮಾಡ್ಬೇಕಂತ ತೊಗೋರ್ಬೇಳೆ ಗೊತ್ತಾ ಸರ್ ತೊಗೋರ್ಬೇಳೆ ತೊಗರುಬೇಳೆ ಓಕೆ ನೀವೇನು ಮಾಡಿ ಅಂದರೆ ನಾನು ಹೇಳೋದಾದ್ರೆ ಒಂದು ಮಂಗಳವಾರ ದಿವಸ ಒಂಬತ್ತು ಕಿಲೋ ತೊಗರುಬೇಳೆಯನ್ನು ತನ್ನಿ ಮ ಸೋಮವಾರ ದಿವಸ ತಂದಿಡಿ ಮಂಗಳವಾರ ದಿವಸ ಅದನ್ನು ಏನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿ ಉಂಟು ಅಲ್ಲಿ ಅಲ್ಲಿ ಇಟ್ಟುಕೊಳ್ಳಿ ಇಟ್ಟುಕೊಂಡು ಏನು ಮಾಡಿ ಪ್ರಾರ್ಥನೆ ಮಾಡಿ ನನಗೆ ನನ್ನ ಕೆಲಸ ಮತ್ತು ಬಿಸ್ನೆಸ್ಸಲ್ಲಿ ಏನು ಸಮಸ್ಯೆ ಉಂಟು ಅಥವಾ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಪಾರ್ಟ್ನರ್ಶಿಪ್ಪಲ್ಲಿ ಸಮಸ್ಯೆ ಎಂದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹೆಲ್ತ್ ಅಂತೂ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂಟು ಮ್ಯಾರಿಡ್ ಲೈಫ್ ಮಾಡಲಿಕ್ಕೆ ಹೋದರೆ ಖಂಡಿತದಲ್ಲಿ ಪೆಡ್ತಿನ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಸರ್ ಓಕೆನಾ ಸೊ ಏನು ಮಾಡಬೇಕು ಅಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಎಲ್ಲ ಸಮಸ್ಯೆಗಳು ಇದರಿಂದ ದೂರ ಆಗಬೇಕಂತ ಒಂದು ಪ್ರಾರ್ಥನೆ ಮಾಡಿ ಆ ಒಂದು ತೊಗೊ ಕೊಬ್ಬರಿ ಬೆಳೆಯನ್ನು ಅಥವಾ ಯಾವುದಾದ್ರೂ ಆ ಸುಬ್ರಹ್ಮಣ್ಯನ ಟೆಂಪಲ್ಗೆ ಅದನ್ನ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಇರ್ಬೋದು ಸುಬ್ರಹ್ಮಣ್ಯ ಟೆಂಪಲ್ ಸೊ ಅಲ್ಲಿ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಕಂಡುಕೊಳ್ತೀರಾ ಸಾಧ್ಯ ಆದ್ರೆ ತಿಂಗಳಿಗೊಮ್ಮೆ ಒಂಬತ್ತು ತಿಂಗಳ ಕಾಲ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ಆವಾಗ ಅಭಿಷೇಕ್ ಅಂತ ಏನಿರ್ತಾರೆ ಅವರು ಗೆಲ್ಲೋಕೆ ಶುರು ಮಾಡ್ತಾರೆ ತುಂಬ ಚೆನ್ನಾಗಿರ್ತಾರೆ ನೋಡಿ ಅಭಿಷೇಕ್ ಅವ್ರು ಏನು ಗೊತ್ತಾ ನಿಮ್ಗೆ ಎಲ್ಲದರಲ್ಲೂ ಅವಸರ ಜಾಸ್ತಿ ರೈಟಾ ಯಾವುದು ಇವತ್ತು ಈಗ ಯೋಚನೆ ಬಂದ್ರೆ ನಾಳೆನೇ ಮಾಡಿಬಿಡ್ತೀರಾ ರೈಟಾ ಅಥವಾ ಅದು ಅವಸರ ಮಾಡಿದ್ರೆ ಏನಾಗುತ್ತೆ ಹೇಳಿ ಕುಜಾ ಕೆಟ್ಟೋಗಿ ಬಿಡ್ತಾನೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ದುತ್ತಂತ ಸಮಸ್ಯೆಗಳು ಎದುರಾಗ್ಲಿ ಸ್ಟಾರ್ಟ್ ಆಗ್ತವೆ ಸೊ ಏನ್ ಮಾಡ್ಬೇಕೀಗ ಈಗ ಪೇಷನ್ಸ್ ಅಂತೂ ಬೇಕೇ ಬೇಕು ಸರ್ ಬಹಳ ನಿಧಾನಗತಿಯಲ್ಲಿ ಯೋಚನೆ ಮಾಡಿ ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಅಂತ ಖಂಡಿತ ಉಂಟು ತಂದೆ ಅಥವಾ ತಾಯಿ ಹತ್ರ ನೀವು ಅದಕ್ಕೆ ಬೇಕಾಗಿ ಅವ್ರತ್ರ ನೀವು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತದೆ ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸಿರೀಸ್ ನಡಿತು ಬಹಳಷ್ಟು ಲಾಸ್ ಆಗ್ತೀರಂತ ಇಂಡಿಕೇಶನ್ ಇದೆ ಹಣಕಾಸನ್ನ ಕಳ್ಕೊಳ್ತೀರಾ ಮೋಸ ಹೋಗ್ತಾರೆ ಇಂಡಿಕೇಶನ್ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಬಿಸ್ನೆಸ್ ಮಾಡುವ ಹಾಗಿಲ್ಲ ಇಪ್ಪತ್ತೆರಡು ಬಂದ ನಂತರ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ ಅಭಿಷೇಕ ಅವರೇ ಒಳ್ಳೇದಾಗ್ಲಿ ಕಲೆ ಮಾಡಿದಕ್ಕೆ ಧನ್ಯವಾದಗಳು ರೈಟ್ ಓಕೆ ಎಸ್ ಓಕೆ ಬಂದ ಮಾಡೋದು ಪಶ್ಚಿಮದ ಭಾಗದ ವಿಷಯ ಗೊತ್ತಾಯಿತು ನಿಮಗೆ ಪಶ್ಚಿಮದ ಭಾಗ ಯಾಕಪ್ಪ ಬೇಕು ರೈಟ್ ಪಶ್ಚಿಮದ ಭಾಗ ಯಾಕೆ ಬೇಕು ತೋ ಇದಕ್ಕೋಸ್ಕರ ಅಂದರೆ ಯಾವುದಾದ್ರೂ ಒಂದು ವಿಷಯಗಳು ಅದರಲ್ಲಿ ಸೌಂಡ್ ಆಗುವುದು ಒಂದಾಯಿತು ಎರಡನೇದಾಗಿ ಅದು ಕಂಟಿನ್ಯೂ ಆಗಬೇಕು ಪ್ರತಿಯೊಂದು ವಿಷಯ ಅದಕ್ಕೆ ದಕ್ಷಿಣ ನಿಮಗೆ ಪಶ್ಚಿಮದ ಭಾಗ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿರಬೇಕು ಏನು ಮಾಡ್ಕೊಳ್ಬೋದು ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಲಗ್ನದ ಬಗ್ಗೆ ಮಾತಾಡ್ಲಿಕ್ಕೆ ಬಾಕಿ ಇದೆ ಖಂಡಿತ ಅದನ್ನು ಕೂಡ ಮಾತಾಡ್ತೀನಿ ಪರವಾಗಿಲ್ಲ ಇವತ್ತು ಕಟ್ಪಾಡಿಯಲ್ಲಿರ್ತೀನಿ ತೋ ಯಾರಿಗೋ ಜಾತಕ ತೋರಿಸಲಿಕ್ಕೆ ದಯವಿಟ್ಟು ಬನ್ನಿ ಜಾತಕನ ತೋರಿಸಿ ನಾಲ್ಕು ಗಂಟೆವರೆಗೆ ಅವೈಲೇಬಲ್ ಇದ್ದೇನೆ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಈಗೇನು ಮಾಡೋಣ ಇಲ್ಲಿ ಸಾ ಸಮಯ ಮೀರ್ ತಗೊಂಡಪ್ಪ ಏನು ಮಾಡೋಕ್ಕಾಗಲ್ಲ ಓಕೆನಾ ಆರೋಗ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬೇಡಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ದೈಜ್ವಾಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್